रामाय राम भद्राय रामचंद्राय वेदसे रघुनाथाय नाथाय सीताय पतये नमः। जननीं शारदां देवीं रामकृष्णं जगद्गुरुं पादपद्मे तयो श्रित्वा प्रणमामि मुहुर्मुहुः। नमः श्रीयति राजाय विवेकानंद सूरये सच्चित्सुखस्वरूपाय स्वामिने तापहारिणे। आत्मीय भगवद्भक्तरे, ಬರುವ ಈ ತಿಂಗಳ 21ನೇ ತಾರೀಕು ಶ್ರೀರಾಮನ ಜನ್ಮದಿನಾಚರಣೆ, ಶ್ರೀರಾಮನವಮಿ ಅಂತ ನಮಗೆಲ್ಲ ಗೊತ್ತಿದೆ. ಅಲ್ಲದೆ ರಾಮ ಅಂತ ಪದವನ್ನು ಕೇಳಿದ ತಕ್ಷಣ ಭಾರತೀಯರಿಗೆಲ್ಲರಿಗೂ ಕೂಡ ರೋಮಾಂಚನ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಯಾಕಂದರೆ ಅದ್ಭುತವಾದಂಥ ಒಬ್ಬ ವ್ಯಕ್ತಿ, ಅವನ ಗುಣ ಅವನ ವ್ಯಕ್ತಿತ್ವವನ್ನು ಸೂಚಿಸ್ತದೆ ರಾಮ ಅಂತ ಕೇಳೋದ್ರಿಂದ. ಆದರೆ ದುರದೃಷ್ಟ ಏನಪ್ಪಾ ಅಂತಂದರೆ, ಬ್ರಿಟಿಷರು ಭಾರತವನ್ನು ಆಳ್ತಾ ಇರಬೇಕಾದ್ರೆ ಬರೇ ನಾವು ರಾಜಕೀಯವಾಗಿ ಇಲ್ಲ ಮಿಲಿಟರಿ ಫೋರ್ಸಿಂದ ಮಾತ್ರ ನಾವು ಈ ಭಾರತವನ್ನು ಉಪಖಂಡ ಅನ್ನಿಸ್ಕೊಂಡಿರುವಂಥ ಭಾರತವನ್ನು ಆಳ್ಲಿಕ್ಕಾಗೋದಿಲ್ಲ ಅಂತೇಳಿ ಅವರು ಅರ್ಥಕೊಳ್ತಾರೆ. ಭಾರತದ ಬೆನ್ನೆಲುಬಾಗಿರುವಂಥ ಅವರ ಧರ್ಮ ಮತ್ತು ಅವರ ಸಂಸ್ಕೃತಿಯನ್ನು ನಾವು ನಾಶ ಮಾಡದೇ ಇದ್ದರೆ ಅದು ಸಾಧ್ಯ ಇಲ್ಲ ಅಂತ ಅವರಿಗೆ ಅರಿವಾಗುತ್ತೆ. ಅವರ ಧರ್ಮ ಮತ್ತು ಅವರ ಸಂಸ್ಕೃತಿಯನ್ನು ನಾಶ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ, ಆ ವೇದ ಉಪನಿಷತ್ತುಗಳು ಅಂತ ನಾವೇನು ಹೇಳ್ತೀವಲ್ಲ, ಆ ವೇದ ಉಪನಿಷತ್ತುಗಳ ಬಗ್ಗೆ ತಾತ್ಸಾರ ಭಾವನೆ ತರಬೇಕು ಅಂತ ಹೇಳಿ ವೇದ ಉಪನಿಷತ್ತು ನಮ್ಮ ಋಷಿಮುನಿಗಳು ಕೊಟ್ಟಿರುವಂಥ ಎಲ್ಲ ಜ್ಞಾನವನ್ನು ಕೂಡ ಮೂಢನಂಬಿಕೆಗಳ ಆಗರ ಅನ್ನುವಂಥ ಒಂದು ತಪ್ಪು ಭಾವನೆಯನ್ನು ತರಿಸ್ಬಿಟ್ರು. ಅದರ ಜೊತೆ ಜೊತೆಗೆ ಸಾಂಸ್ಕೃತಿಕ ಆಯಾಮವನ್ನು ನೋಡಿದಾಗ ನಮ್ಮ ಭಾರತೀಯ ಸಂಸ್ಕೃತಿ ರಾಮಾಯಣ ಮತ್ತು ಮಹಾಭಾರತ ಅನ್ನುವಂಥ ಎರಡು ಇತಿಹಾಸ ಗ್ರಂಥಗಳ ಮೇಲೆ ಆಧಾರಿತವಾಗಿದೆ ಅಂತ ಅವ್ರಿಗೆ ಅರ್ಥ ಆಯಿತು. ಹಾಗಾಗಿ ರಾಮಾಯಣ ಮತ್ತು ಮಹಾಭಾರತವನ್ನು ಪುರಾಣಗಳು, ಅದು ಬರೀ ಕವಿಯ ಕಲ್ಪನೆ, ಆ ರೀತಿ ರಾಜಮಹಾರಾಜರು ರಾಮ ಮತ್ತು ಕೃಷ್ಣ ಅನ್ನುವಂಥ ಐತಿಹಾಸಿಕ ವ್ಯಕ್ತಿಗಳೇ ಇರಲಿಲ್ಲ ಅಂಥೇಳಿ ತಪ್ಪು ಕಲ್ಪನೆಯನ್ನು ಇಟ್ಬಿಟ್ರು, ತಪ್ಪು ಕಲ್ಪನೆಯನ್ನು ಪ್ರಸಾರ ಮಾಡಿದ್ರು. ಆಗಿನ ಕಾಲದ ಬಹುತೇಕ ಬುದ್ಧಿಜೀವಿಗಳು ಕೂಡ ಅದನ್ನೇ ಸ್ವೀಕರಿಸಿದ್ರು. ಆದರೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಹಲವಾರು ಜನ ತಾವು ಪ್ರಸಿದ್ಧಿಯನ್ನು ಪಡೀಲಿಕ್ಕೆ ಇಲ್ಲ ಒಳ್ಳೆ ಅಧಿಕಾರವನ್ನು ಪಡೀಲಿಕ್ಕೆ, ಅವರು ಪ್ರಸಿದ್ಧ ವ್ಯಕ್ತಿಗಳಾಗಲಿಕ್ಕೆ ಬೇರೆ ಬೇರೆ ಅವ್ರದ್ದೇ ಆದಂಥ ಕಾರಣಗಳಿಂದ ರಾಮಾಯಣ ಮಹಾಭಾರತ ಪುರಾಣ ಮತ್ತು ರಾಮ ಮತ್ತು ಕೃಷ್ಣ ಇರಲಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಆದರೆ ಸುದೈವ ಏನು ಬಂತು, ಇವತ್ತು ರಾಮ ಮತ್ತು ಕೃಷ್ಣ ಇದ್ದಾರೆ ಅಂತ ಅವರೇ ಒಪ್ಪಿಕೊಂಡು, ಆದರೆ ರಾಮ ಮತ್ತು ಕೃಷ್ಣ ಸರಿ ಇಲ್ಲ ಅನ್ನುವಂಥದ್ದನ್ನು ಹಲವಾರು ಜನ ಹೇಳ್ತಿದ್ದಾರೆ. ಆದರೆ ಅವರು ಬೆಳವಣಿಗೆ ವ್ಯಕ್ತಿಗಳಷ್ಟೇ ಸರಿ. ರಾಮ ಮತ್ತು ಕೃಷ್ಣನ ಅವನನ್ನು ನಂಬಿ, ಅವನನ್ನು ಪೂಜಿಸಿ, ಅವನನ್ನು ಅರ್ಚಿಸಿ, ಅವರನ್ನು ಕಣ್ಣಲ್ಲೇ ಕಂಡು ಹಲವಾರು ಜನ, ನೂರಾರು ಸಾವಿರಾರು ಸಾಧು ಸಂತರು, ಮಹಾತ್ಮರು, ದಾಸ ಪರಂಪರೆ ಎಲ್ಲವೂ ಕೂಡ ಇವತ್ತು ಪುನೀತ ಭಾವನೆಯನ್ನು, ಮೋಕ್ಷವನ್ನು, ಮುಕ್ತಿನ ಪಡೆದಿರೋದು ನಮಗೆಲ್ಲ ಗೊತ್ತಿದೆ. ಇದೇ ನಿಟ್ಟಿನಲ್ಲಿ ರಾಮಾಯಣದ ಪ್ರಚಾರವನ್ನು ಮಾಡಬೇಕು, ಮನೆ ಮನೆಗೆ ರಾಮಾಯಣವನ್ನು ತಲುಪಿಸ್ಬೇಕು ಅಂತ ಬೆಂಗಳೂರಿನ ನಿವಾಸಿಗಳಾದಂತಹ ಶೀತ ಸುರೇಶ್ ಕುಮಾರ್ ರಾಮಾಯಣ ಸುರೇಶ್ ಅಂತಲೇ ಪ್ರಸಿದ್ಧಿನ ಪಡೆದಿದ್ದಾರೆ. ಆ ರಾಮಾಯಣ ಸುರೇಶ್ ಅವರು ಈ ಬಾರಿ ರಾಮನವಮಿಯ ಪ್ರಯುಕ್ತ ಅಯೋಧ್ಯಾಕಾಂಡದ ಕುರಿತು ಹಲವಾರು ದಿವಸಗಳ ಕಾಲ ದೀರ್ಘವಾಗಿ ಉಪನ್ಯಾಸವನ್ನು ಮಾಡೋರಿದ್ದಾರೆ ಅಂತ ಕೇಳಿ ನಮಗೆ ತುಂಬ ಸಂತೋಷವಾಯಿತು. ಅವರು ಒಂದು ಆಶೀರ್ವಚನವನ್ನು, ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹಿಂದಿನ ವರ್ಷವೂ ಕೂಡ ಕೇಳಿದರು, ಈ ವರ್ಷವೂ ಕೇಳಿದ್ದಾರೆ. ಹಾಗಾಗಿ ನಾನು ಇವತ್ತು ಈ ಲೈವ್ಗೆ ಬಂದಿದ್ದೇನೆ. ಆತ್ಮೀಯ ಭಕ್ತರೇ, ನಾನಾಗಲೇ ಹೇಳ್ದಂಗೆ ರಾಮಾಯಣ ಮತ್ತು ಮಹಾಭಾರತ ಅದು ಇತಿಹಾಸ ಗ್ರಂಥಗಳೇ ಬಿಟ್ಟರೆ ಪುರಾಣ ಗ್ರಂಥಗಳಲ್ಲ. ವೇದವ್ಯಾಸರು ಬರೆದಿರುವಂಥ 18 ಪುರಾಣಗಳ ಲಿಸ್ಟಿನಲ್ಲೇ, ಪಟ್ಟಿಯಲ್ಲೇ ರಾಮಾಯಣ ಮತ್ತು ಮಹಾಭಾರತ ಇಲ್ಲ. ದಯವಿಟ್ಟು ಹಾಗೆ ಪ್ರತಿಯೊಬ್ಬ ಭಾರತೀಯನು, ಪ್ರತಿಯೊಬ್ಬ ಹಿಂದೂ ಧರ್ಮಿಯೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ರಾಮಾಯಣ ಮತ್ತು ಮಹಾಭಾರತ ದೇ ಆರ್ ದ ಟೆಕ್ಸ್ಟ್ ಬುಕ್ಸ್ ಆಫ್ ಹಿಸ್ಟ್ರಿ, ನಾಟ್ ದ ಮೈಥಾಲಜಿಕಲ್ ಟೆಕ್ಸ್ಟ್ ಬುಕ್ಸ್ ಆರ್ ಮೈಥಾಲಜಿಕಲ್ ಬುಕ್ಸ್ ಅಂತ. ಇನ್ನು ರಾಮಾಯಣ, ರಾಮಾಯಣ ಅಂದ್ರೆ ಏನಪ್ಪ, ರಾಮಸ್ಯ ಅಯಣಂ ಅಂದರೆ ರಾಮನ ಪ್ರಯಾಣವನ್ನು ತಿಳಿಸುವಂತಹದ್ದೇ ರಾಮಾಯಣ. ಇನ್ನು ಬೇರೆ ಬೇರೆ ಹಲವಾರು ವಿಷಯಗಳು, ಹಲವಾರು ವ್ಯಕ್ತಿಗಳ ಬಗ್ಗೆ ಇದೆ. ವಿಶೇಷವಾಗಿ ಅದರ ನಾಯಕ ಯಾರಪ್ಪ ಅಂದರೆ ರಾಮ ಅಂತ. ರಾಮ ನಡೆದಿದ್ದೇ ದಾರಿ, ಸೊ ರಾಮ ನಡೆದಂಥ ದಾರಿಯನ್ನು ತಿಳಿಸ್ಲಿಕ್ಕೋಸ್ಕರ ರಾಮಾಯಣ ಇದಾಯಿತು. ಇದು ಜಗತ್ತಿನ ಆದಿಕಾವ್ಯವೂ ಹೌದು, ಹಾಗೂ ಮೊದಲನೆಯ ಇತಿಹಾಸ ಗ್ರಂಥವೂ ಕೂಡ ಹೌದು. 24,000 ಶ್ಲೋಕಗಳಿರುವಂಥ ರಾಮಾಯಣ ಗ್ರಂಥವನ್ನು ಬರೆದಿರೋನು ಯಾರಪ್ಪ ಅಂದರೆ ವಾಲ್ಮೀಕಿ. ಈ ವಾಲ್ಮೀಕಿ ರತ್ನಾಕರ ಆಗಿದ್ದಂತಹ ಒಬ್ಬ ಬೇಡ, ಒಬ್ಬ ದರೋಡೆಕೋರ, ಮರ ಅಂಥೇಳಿ ಮಹಾಮಂತ್ರವನ್ನು ನಾರದ ಮಹರ್ಷಿಗಳು ಕೊಡ್ತಾರೆ. ಮರ 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 ಅಂತ ಹೇಳ್ತಾ ಹೇಳ್ತಾ ಹೋದ್ರೆ ರಾಮ ಆಗುತ್ತೆ. ಆ ರಾಮ ನಾಮ ತಾರಕ ಮಂತ್ರದಿಂದ ಅವನು ರತ್ನಾಕರ ಬೇಡ ದರೋಡೆಕೋರನಾಗಿದ್ದಂಥವನು ಆಮೇಲೆ ಒಬ್ಬ ಮಹಾ ತಪಸ್ವಿಯಾಗಿ ಬ್ರಹ್ಮಜ್ಞಾನಿ ಆಗ್ತಾನೆ ಅಂತ
ನಮಗೆ ವಾಲ್ಮೀಕಿ ಮುನಿಗಳ ಕತೆ ನಮಗೆಲ್ಲ ಗೊತ್ತು. ಸೊ ಅವರ ಹೆಸರು ರತ್ನಾಕರ ವಾಲ್ಮೀಕಿ ಹೇಗಾಯ್ತಪ್ಪ ಅಂದರೆ ಸಂಸ್ಕೃತದಲ್ಲಿ ವಲ್ಮೀಕ ಅಂದರೆ ಹುತ್ತ ಅಂತ. ಅಂದರೆ ಇವರು ಎಷ್ಟು ತಪಸ್ ಮಾಡಿದ್ರು, ಎಷ್ಟು ಆ ರಾಮನಾಮದಲ್ಲಿ ಮುಳುಗಿದ್ರಪ್ಪ ಅಂದರೆ ಅವರ ಸುತ್ತಲೂ ಕೂಡ ಹುತ್ತ ಬೆಳೆದು ಬಿಟ್ಟಿತ್ತಂತೆ. ಕೊನೆಗೆ ಒಂದ್ಸರಿ ಆ ಹುತ್ತವನ್ನು ಬೇರ್ಪಡಿಸಿ ಹುತ್ತವನ್ನು ಮುರ್ಕೊಂಡು ಆಚೆ ಬಂದ ವಲ್ಮೀಕದಿಂದ ಆಚೆ ಬಂದಿದ್ದರಿಂದ ಇವರನ್ನು ವಾಲ್ಮೀಕಿಗಳು ಅಂತ ಕರೀತಾರೆ. ಸೊ ಇದರಿಂದ ರಾಮನಾಮದ ಮಹತ್ವವನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಒಬ್ಬ ಬೇಡ, ಒಬ್ಬ ದರೋಡೆಕೋರ ಆಗಿದ್ದಂತಹ, ಒಬ್ಬ ಕಳ್ಳನಾಗಿದ್ದಂತಹ ರತ್ನಾಕರ ರಾಮನಾಮದ ಜಪದಿಂದ ಬ್ರಹ್ಮಜ್ಞಾನಿ ಆಗ್ತಾನೆ, ಇಡೀ ಜಗತ್ತಿನಿಂದ ಅವನು ವಂದಿತನಾಗ್ತಾನೆ, ವಂದಿಸಲ್ಪಡ್ತಾನೆ. ಅಂತಂದರೆ ರಾಮನಾಮದ ಶಕ್ತಿ ನೆಷ್ಟಿದೆ ಅಂಥೇಳಿ ನಮಗೆ ಆ ಗ್ರಂಥಕರ್ತೃ ಏನಿದ್ದಾನೋ, ಆ ರಾಮಾಯಣ ಗ್ರಂಥವನ್ನು ಬರೆದಿರುವಂಥ ಗ್ರಂಥಕರ್ತೃವಿನ ಜೀವನದಲ್ಲಿ ಆದಂಥ ಬದಲಾವಣೆಯಿಂದಲೇ ನಮಗೆ ರಾಮಾಯಣದ ಮಹತ್ವ, ವಿಶೇಷವಾಗಿ ರಾಮನಾಮದ ಮಹತ್ವ ನಮಗೆ ಗೊತ್ತಾಗುತ್ತೆ. ಇನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ರಾಮಾಯಣದ ಬಗ್ಗೆ. ಕಥಾ ರಾಮಾಯಣಸ್ಯಾಪಿ ನಿತ್ಯಂ ಭವತಿ ಯದ್ಗೃಹೇ ತದ್ಗೃಹಂ ತೀರ್ಥರೂಪಂ ಹಿ ದುಷ್ಟಾನಾಂ ಪಾಪನಾಶನಂ ಅಂತ. ಪಾಪನಾಶಂ ಅಂತ ಯಾವ ಮನೆಯಲ್ಲಿ ರಾಮಾಯಣದ ಕುರಿತು ಚಿಂತನೆ ನಡೀತಾ ಇರುತ್ತೋ, ರಾಮಾಯಣದ ಪಾರಾಯಣಗಳು ನಡೀತದೋ ಅಂಥ ಮನೆ ತೀರ್ಥಕ್ಷೇತ್ರವಾಗುತ್ತೆ. ಅಲ್ಲಿ ಪಾಪಗಳು ಎಲ್ಲ ವಿಘ್ನಗಳು ಕೂಡ ನಿವಾರಣೆ ಆಗುತ್ತೆ, ನಾಶವಾಗುತ್ತೆ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಇದು ರಾಮಾಯಣದ ಮಹತ್ವದ ಬಗ್ಗೆ. ಇನ್ನು ಅಯೋಧ್ಯಾ ಕಾಂಡ, ಇದೊಂದು ಅದ್ಭುತವಾದಂತಹ ಕಾಂಡ. ಎರಡನೇ ಕಾಂಡ ಬರ್ತದೆ ಅಂತ ಕಾಣುತ್ತೆ ರಾಮಾಯಣದಲ್ಲಿ. ಇಲ್ಲಿ ಏನಪ್ಪ ಆಗುತ್ತೆ ಅಂದರೆ ದಶರಥ ಮಹಾರಾಜನಿಗೆ ತನ್ನ ವೃದ್ಧಾಪ್ಯದಲ್ಲಿ ಅವನಿಗೆ ಹಲವಾರು ರೀತಿಯ ಕನಸುಗಳನ್ನು ಬೀಳ್ತದೆ. ಉಲ್ಕಾಪಾತ ಕಾಮೆಟ್ಸ್ ಅಂತ ನಾವು ಹೇಳ್ತೀವಿ, ಉಲ್ಕಾಪಾತ ಆಗುತ್ತೆ. ಬೇರೆ ಬೇರೆ ರೀತಿಯಾದಂಥ ವಿಘ್ನಗಳನ್ನು, ಏನೋ ಒಂದು ಬ್ಯಾಡ್ ಓಮನ್ ಅಂತ ಹೇಳ್ತೀವಲ್ಲ, ಅಪಶಕುನಗಳು ಕಾಣ್ತಾ ಇರುತ್ತೆ. ಅದು ಕಂಡಾಗ ಅವನಿಗೆ ಅನಿಸುತ್ತೆ, ಸೊ ನನಗೆ ಪ್ರಾಯಶಃ ಮೃತ್ಯು ಹತ್ತಿರ ಆಗ್ತಾ ಇದೆ, ಮೃತ್ಯು ಸನ್ನಿಹಿತವಾಗ್ತಾ ಇದೆ. ಹಾಗಾಗಿ ನಾನೀಗ ಯೋಗ್ಯನಾದಂಥ ನನ್ನ ಮಗನಾದ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾನೆ. ಅವನು ಆಲೋಚನೆ ಮಾಡ್ದ, ಅವನು ರಾಜ, ಅವನ ಮಗ ರಾಮನಿಗೆ ಎಲ್ಲ ರೀತಿಯಂಥ ಅಧಿಕಾರವೂ ಇತ್ತು ಬೈ ಬರ್ತ್ ಅಂತ. ಆದರೂ ಕೂಡ ಅವನು ಅದನ್ನು ಆಲೋಚನೆ ಮಾಡಲಿಲ್ಲ. ಬದಲಾಗಿ ದಶರಥ ಮಹಾರಾಜ ಆಲೋಚನೆಯನ್ನು ಮಾಡ್ತಾನೆ, ನನಗೇನೋ ಇಷ್ಟ ಇದೆ, ಆದರೆ ಮಂತ್ರಿ ಮಾರ್ಗದರು, ಸಾಮಂತರಾಜರು, ಊರಿನ ಪ್ರಮುಖರು, ಗುರುಗಳು ಅವರೆಲ್ಲ ಅಭಿಪ್ರಾಯವನ್ನು ಕೇಳೋಣ, ಅವರೆಲ್ಲರೂ ಕೂಡ ಒಪ್ಕೊಂಡ್ರೆ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡೋಣ ಅಂತ ಹೇಳಿ ಊರಿನ ಪ್ರಮುಖರನ್ನು, ಸಾಮಂತರಾಜರನ್ನು, ಅಧಿಕಾರಿಗಳನ್ನು, ಸೇನಾಧಿಪತಿಯನ್ನು, ವಿಶೇಷವಾದ ಅಧಿಕಾರಿಗಳನ್ನು, ಗುರುವೃಂದದವ್ರನ್ನ ಎಲ್ಲರನ್ನೂ ಕರೆಸ್ತಾನೆ. ಕರೆಸ್ಬಿಟ್ಟು ದಶರಥ ಮಹಾರಾಜ ಹೇಳ್ತಾನೆ, ನೋಡಿ ತರ ನನ್ನ ಉಲ್ಕಾಪಾತ ಆಯಿತು, ಮತ್ತು ಬೇರೆ ಬೇರೆ ರೀತಿ ವಿಘ್ನಗಳನ್ನು ನಾನು ಕಂಡೆ, ಅಪಶಕುನಗಳನ್ನು ಕಂಡೆ. ಹಾಗಾಗಿ ನಿಮಗೇನಿಸುತ್ತೆ, ಈ ಸಮಯದಲ್ಲಿ ನಾನು ಹಿರಿಯ ಮಗನಾದ ರಾಮನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ, ಅದರ ಸಂಬಂಧ ನಿಮ್ಮೆಲ್ಲರ ಆಲೋಚನೆ, ನಿಮ್ಮ ಅಭಿಪ್ರಾಯಗಳು ಬೇಕು ಅಂತ. ಎಲ್ಲರೂ ಕೂಡ ರಾಮನನ್ನು ಇಷ್ಟಪಡ್ತಾ ಇದ್ರು, ರಾಮನ ಬಗ್ಗೆ ಅತೀವವಾದ ಪ್ರಶಂಸೆಯನ್ನು ಮಾಡ್ತಾರೆ. ಅವನು ಕಲ್ಯಾಣ ಗುಣಸಾಗರ ಅಂತ ಹೇಳ್ತಾನೆ, ಅವರಲ್ಲಿ ಯಾವುದೇ ರೀತಿಯಾದ ತಪ್ಪು, ಯಾವುದೇ ರೀತಿಯಾದಂಥ ಕುಂದು ಕೊರತೆ ಇಲ್ಲ ಅಂತ ಎಲ್ಲರೂ ಒಕ್ಕೋರ್ಲಿಂದ ಹೇಳ್ತಾರೆ. ಸರಿ, ರಾಮನನ್ನು ಹೇಳಿ ಕಳಿಸ್ತಾರೆ. ರಾಮ ಬರ್ತಾನೆ, ಬಂದು ಗುರುಗಳಿಗೆ ಹಿರಿಯರಿಗೆಲ್ಲ ನಮಸ್ಕಾರವನ್ನು ಮಾಡಿ ತನ್ನ ತಂದೆ ದಶರಥ ಮಹಾರಾಜ ನಮಸ್ಕಾರ ಮಾಡಿದಾಗ ಅವನಿಗೆ ಹೇಳ್ತಾರೆ, ನಿನಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಬೇಕಪ್ಪ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ ದಶರಥ ಮಹಾರಾಜ ರಾಮ ಹೇಳ್ತಾನೆ, ನಾವೆಲ್ಲ ಆಗಿದೆ ಪ್ರಾಯಶಃ ತುಂಬ ಆನಂದವನ್ನು ಪಡಿತಾ ಇದ್ವಿ, ಒಳಗೊಳಗೆ ಇದು ಮಾಡ್ಕೊಂಡು ಆಯಿತು ನೀವು ಹೇಳ್ದಂಗೆ ಅಂತ ಹೇಳ್ತಿದ್ವಿ. ಆದರೆ ರಾಮ ಹೇಳ್ತಾನೆ, ಯಾಕೆ ತಂದೆ ನಾನೇನೋ ತಪ್ಪು ಮಾಡಿದ್ದೀನಾ ಅಂತ ಕೇಳ್ತಾನೆ. ಯಾಕೆ ನೀವು ಸರ್ವಸಮರ್ಥರಿದ್ದೀರಾ, ನೀವು ರಾಜರಾಗಿದ್ದೀರಾ, ಮಹಾರಾಜರಾಗಿ ಎಲ್ಲರೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ, ನನಗೆ ಈ ರೀತಿಯಾದಂಥದ್ದನ್ನು ಯಾಕೆ ಮಾಡ್ತಾ ಇದ್ದೀರಾ ಅಂತ. ದಶರಥ ಮಹಾರಾಜ, ನೋಡಪ್ಪ ನನಗೂ ವಯಸ್ಸಾಯಿತು, ನನ್ನ ಕೂದಲೆಲ್ಲ ಬೆಳ್ಳಗಾಗಿದೆ, ನನಗೂ ಕಷ್ಟ ಆಗ್ತಾ ಇದೆ, ನೀವುಗಳೆಲ್ಲ ಇನ್ನು ಮುಂದೆ ರಾಜ್ಯಭಾರವನ್ನು ಮಾಡ್ಕೊಂಡು ಹೋಗಬೇಕು, ಹಾಗಾಗಿ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಯಿತು ಹಿರಿಯರ ನಿಮ್ಮ ಆಶೀರ್ವಾದ, ನಿಮ್ಮ ಆಜ್ಞೆ ಅಂತ ಹೇಳಿ ಅದನ್ನು ಸ್ವೀಕರಿಸಿ ಮನೆ ಅಂತಃಪುರಕ್ಕೆ ಬರ್ತಾನೆ. ಅಂತಃಪುರಕ್ಕೆ ಬಂದಾಗ ತಾಯಿ ಹತ್ರ, ಅಮ್ಮ ನಾನು ಯುವರಾಜ ಆಗ್ತಾ ಇದ್ದೀನಮ್ಮ, ನನಗೆ ಅಧಿಕಾರ ಸಿಗ್ತಿದೆ, ರಾಜಗದ್ದುಗೆ ಸಿಗ್ತಿದೆ, ರಾಜದಂಡ ಸಿಗ್ತಿದೆ ಅಂತ ಹೇಳಲಿಲ್ಲ. ಅವನು ಹೇಳಿದ್ದೇನು ಗೊತ್ತೇನು, ಅಂಬ ಪಿತ್ರ ನಿಯುಕ್ತೋಸ್ಮಿ ಪ್ರಜಾಪಾಲ ಕರ್ಮಣಿ, ಅಂಬ ತಾಯಿ ತಂದೆಯವರು ಪ್ರಜೆಗಳನ್ನು ನೋಡ್ಕೊಳ್ಳುವಂಥ ಕೆಲಸದಲ್ಲಿ ನನ್ನನ್ನು ನಿಯುಕ್ತಿಸಿದ್ದಾರಂತೆ. ಇಂಡೈರೆಕ್ಟ್ ಸ್ಪೀಚ್ ಅಲ್ಲ, ಪ್ಯಾಸಿವ್ ವಾಯ್ಸಲ್ಲಿ ಹೇಳ್ತಾ ಇದ್ದಾನೆ ರಾಮ, ತಾಯಿ ಪ್ರಜೆಗಳನ್ನು ನೋಡುವಂತಹ ಗುರುತರವಾದ ಜವಾಬ್ದಾರಿಯನ್ನು ನನಗೆ ನನ್ನ ತಂದೆ ನೀಡುತ್ತಿದ್ದಾನೆ. ಪ್ರಜೆಗಳನ್ನು ನೋಡ್ಕೊಳ್ಳುವಂತಹ ಕರ್ತವ್ಯದಲ್ಲಿ ತಂದೆ ನನ್ನ ನಿಯೋಜಿಸ್ತಾ ಇದ್ದಾನೆ, ನನ್ನನ್ನು ಅದರೊಳಗಡೆ ಆಗ್ತಾ ಇದ್ದಾನೆ ಅಂತ. ನನಗೆ ಅಧಿಕಾರ ಬರ್ತಾ ಇದೆ, ರಾಜನಾಗ್ತೀನಿ, ಯುವರಾಜ ಆಗ್ತೀನಿ ಅಂತ ಹೇಳ್ತಿಲ್ಲ, ಬದಲಾಗಿ ಪ್ರಜೆಗಳನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ತಂದೆ ನನ್ನ ಕೊಡ್ತಾ ಇದ್ದಾನೆ ಅಂತ. ಅಂದರೆ ಆಗಿನ ಸಮಯದಲ್ಲಿ ಅವರ ಆಲೋಚನೆಗಳು ಹೇಗಿತ್ತು ಅಂತ. ಇವತ್ತಿನ ಅಧಿಕಾರಿ ವರ್ಗದವರು, ವಿಶೇಷವಾಗಿ ರಾಜಕಾರಣಿಗಳು ಇದನ್ನು ಅರ್ಥ ಮಾಡ್ಕೋಬೇಕು. ಅಧಿಕಾರ ಅಂತ ಅಂದರೆ ಸ್ವಪ್ರತಿಷ್ಠೆಗಾಗೋ, ಹಣಕ್ಕೋ, ಹೆಸರು ಕೀರ್ತಿಗೋ ಅಲ್ಲ, ಬದಲಾಗಿ ಪ್ರಜೆಗಳನ್ನು ನೋಡ್ಕೊಳ್ಳುವಂಥ ಒಂದು ಗುರುತರವಾದ ಜವಾಬ್ದಾರಿ ಅಂತ ರಾಮ ಹೇಳೋದು ನಾವು ಕೇಳಿದ್ದೀವಿ. ಇನ್ನು ಎರಡೆರಡು ದಿವಸದಲ್ಲಿ ಚೆನ್ನಾಗಿತ್ತು ಮುಹೂರ್ತ ಅಂತೇಳಿ ಫಿಕ್ಸ್ ಮಾಡ್ತಾರೆ, ಆಯಿತು ಅಂತ ಹೇಳಿ ಎಲ್ಲವಕ್ಕೂ ಆಗ್ತಾ ಇರುತ್ತೆ. ಅವತ್ತೆಲ್ಲ ರಾತ್ರಿ ಬೆಳಗಿನಷ್ಟೊತ್ತಿಗೆಲ್ಲ ನ್ಯೂಸ್ ಸ್ಪ್ರೆಡ್ ಆಗಿರುತ್ತೆ, ಇಡೀ ಕೋಸಲ ನಗರವೇ
ಕೋಸಲ ನಗರವೇ ಹಬ್ಬದ ವಾತಾವರಣದಲ್ಲಿ ಪ್ರಾರಂಭ ಆಗಿರುತ್ತೆ. ಇಲ್ಲಿ ನಾವೊಂದು ಅರ್ಥ ಮಾಡ್ಕೊಳ್ಬೇಕಾದ ಕಮ್ಯುನಿಕೇಶನ್ ಗ್ಯಾಪ್ ಎಷ್ಟು ಇಂಪಾರ್ಟೆಂಟ್, ಕಮ್ಯುನಿಕೇಶನ್ ಗ್ಯಾಪ್ ಆದರೆ ಎಷ್ಟು ಸಮಸ್ಯೆಗಳಾಗ್ಬೋದು ಅನ್ನೋದಕ್ಕೆ ಈ ರಾಮಾಯಣ ಒಂದು ಜ್ವಲಂತ ನಿದರ್ಶನ. ದಶರಥ ಮಹಾರಾಜ ಅರ್ಥ ಮಾಡ್ಕೊಂಡಿದ್ದ ಅನ್ಕೊಂಡಿದ್ದ, ಕೌಸಲ್ಯಾದೇವಿ ಆಗಿರ್ಬೋದು, ಕೈಕೇಯಿ ಆಗಿರ್ಬೋದು, ಸುಮಿತ್ರ ಆಗಿರ್ಬೋದು, ಎಲ್ಲರೂ ಕೂಡ ಸುಮಿತ್ರೆ ಆಗಿರ್ಬೋದು ಎಲ್ಲರೂ ಕೂಡ ರಾಮನನ್ನು ಇಷ್ಟಪಡ್ತಾರೆ. ಅವರ ಅಣ್ಣ ತಮ್ಮಂದರಲ್ಲೂ ಕೂಡ ಯಾವುದೇ ಭೇದ ಭಾವ ಇಲ್ಲ, ಮತ್ತು ಊರಿನ ಪ್ರಮುಖರು ಇವತ್ತು ಸ್ವೀಕರಿಸಿದ್ದಾರೆ. ನನ್ನ ನಿರ್ಧಾರವನ್ನು ಯಾರೂ ಕೂಡ ಕಡೆಗಣಿಸೋದಿಲ್ಲ, ಇಲ್ಲ ಪ್ರಶ್ನೆಯನ್ನು ಮಾಡಲ್ಲ. ವಿಶೇಷವಾಗಿ ಕುಟುಂಬದ ಸದಸ್ಯರು ಅಂತ ಅವನು ಆಲೋಚನೆ ಮಾಡಿದ ಬಿಟ್ಟರೆ ಹೆಂಡತಿಯನ್ನು ಮತ್ತೆಲ್ಲರನ್ನೂ ಸಭೆ ಮಾಡಿದಾಗ ಅವರ ಕುಟುಂಬದ ಸದಸ್ಯರನ್ನು ಕರೆಸಿ ಕೂಡ ಒಂದು ಮಾತಾಡಿಲ್ಲ. ಮಾತಾಡಿದರೆ ಪ್ರಾಯಶಃ ಕಮ್ಯುನಿಕೇಶನ್ ಗ್ಯಾಪ್ ಇರಲಿಲ್ಲ ಅಂದಿದ್ರೆ ಈ ಸಮಸ್ಯೆ ಇರ್ತಿರ್ಲಿವೇನೋ ಅಂತೇಳಿ ರಾಮಾಯಣವನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇರಲಿ, ಕೋಲಾಹಲವನ್ನು ಇಲ್ಲ ಹಬ್ಬದ ವಾತಾವರಣ ಕಂಡಂತ ಮಂಥರೆ ಒಬ್ಬ ಪರಿಚಾರಿಕೆ ಹತ್ರ ಕೇಳ್ತಾಳೆ, ಏನು ಇಡೀ ಊರೇ ಕೋಸಲ ನಗರವೇ ಅಯೋಧ್ಯ ನಗರಿಯೇ ಹಬ್ಬದ ಮದುವಣ ಗಿತ್ತಿಯಂತೆ ತಯಾರಿ ಆಗ್ತಿದೆಯಲ್ಲ, ಏನು ಸಮಾಚಾರ ಅಂತ ಹೇಳಿ. ಆವಾಗ ಒಬ್ಬ ಪರಿಚಾರಕಿ ಆ ದಾಸಿ ಹೇಳ್ತಾಳೆ, ಓ ನಿನ್ ಗೊತ್ತಿಲ್ವಾ ಏನು ಜಿತಕ್ರೋಧಂ ಅನಗಹ ರಾಮಸ್ಯ ಶ್ವ ಪಟ್ಟಾಭಿಷೇಕ. ಶ್ವ ಅಂದ್ರೆ ನಾಳೆ ಪಟ್ಟಾಭಿಷೇಕ, ನಾಳೆ ಪಟ್ಟಾಭಿಷೇಕದ ಮಹೋತ್ಸವ ಇದೆ. ಯಾರ್ದು? ರಾಮಸ್ಯ, ರಾಮಂದು. ಅವನೆಂಥವನು ಜಿತಕ್ರೋಧಂ ಅನಗಹ ಅಬ್ಜೆಕ್ಟಿವ್ಸ್ ನ ಕೊಡ್ತಾ ಇದ್ದಾಳೆ ಈ ಪರಿಚಾರಕ್ಕೆ. ಒಬ್ಬ ದಾಸಿ ಹೇಳ್ತಾ ಇದ್ದಾಳೆ ಜಿತಕ್ರೋಧಂ, ಯಾರಿಗೆ ತನ್ನ ಕೋಪದ ಮೇಲೆ ಸಂಪೂರ್ಣವಾದ ಹತೋಟಿ ಇದೆಯೋ, ಅಂದ್ರೆ ತನ್ನ ಮನಸ್ಸಿನ ಮೇಲೆ ಸಂಪೂರ್ಣವಾದ ನಿಯಂತ್ರಣ ಇದೆಯೋ, ಮತ್ತೆ ಅನಘ, ಅವನಲ್ಲಿ ಯಾವುದೇ ರೀತಿಯಾದಂಥ ಪಾಪ ಇಲ್ಲ, ಅವನು ಶುದ್ಧ ವ್ಯಕ್ತಿ, ಪರಿಶುದ್ಧ ವ್ಯಕ್ತಿ, ಅವನ ಚಾರಿತ್ರದಲ್ಲಿ ಯಾವುದೇ ಕಳಂಕವನ್ನು ಕಾಣದೇ ಇರುವಂತ ವ್ಯಕ್ತಿ ಈ ರಾಮ, ಅಂತ ರಾಮನ ಪಟ್ಟಾಭಿಷೇಕ ನಡೀತಾ ಇದೆ ಅಂತ ಒಬ್ಬ ಪರಿಚಾರಕಿ ಮಂತರಿಗೆ ಹೇಳ್ತಾರೆ. ಅಂದ್ರೆ ಇಡೀ ಊರಿನ ಜನ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ರಾಮನ ಮೇಲೆ ಎಂತಹ ಒಂದು ಗೌರವ ಇತ್ತು, ಅವನ ಮೇಲೆ ಎಂತಹ ಒಂದು ಪ್ರೀತಿ ಗೌರವ ಮತ್ತೆ ಅಭಿಪ್ರಾಯ ಇತ್ತು ನಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ರಾಮನ ಬಗ್ಗೆ ನಾವು ಹಲವಾರು ಜನ ಇವತ್ತಿನ ಕಾಲದಲ್ಲಿ ರಾಮನ ಬಗ್ಗೆ ಹೀಯಾಳಿಸ್ಬೇಕಾದ್ರೆ ಇಲ್ಲ ತುಂಬಾ ಕ್ರಿಟಿಸೈಸ್ ಮಾಡಬೇಕಾದ್ರೆ ಸ್ವಲ್ಪ ಈ ವಿಷಯಗಳನ್ನೆಲ್ಲ ಆಲೋಚನೆ ಮಾಡಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೋಸ್ಕರ ಇದನ್ನೆಲ್ಲ ನಿಮ್ಗೆ ತಿಳಿಸ್ಲಿಕ್ಕೋಸ್ಕರ ಇದನ್ನು ಹೇಳಿದ್ದು. ಸೊ ಅವಳು ಬಂದ್ಬಿಟ್ಟು ಮಂತ್ರಿ ಹೇಳ್ತಾಳೆ, ಮಂತ್ರಿ ಕೂಡ ತುಂಬಾ ಸಂತೋಷವಾಗಿ ಅವಳಲ್ಲಿದ್ದಂತಹ ಕೊರಳಲ್ಲಿದ್ದಂತಹ ಒಂದು ಬೆಲೆ ಬಾಳುವಂತಹ ಒಂದು ಹಾರವನ್ನೇ ಕೊಟ್ಬಿಡ್ತಾಳೆ ಮಂತ್ರಿಗೆ. ಮಂತ್ರಿ ವಿಷದ ಬೀಜವನ್ನು ಬಿತ್ತಿ ಅವಳ ಮನಸ್ಸನ್ನು ಹಾಳು ಮಾಡ್ತಾಳೆ, ನಮ್ಗೆ ಇದೆಲ್ಲ ಗೊತ್ತು. ಸೊ ಮಂತ್ರಿ ಕೋಪದ ಗೃಹಕ್ಕೆ ಪ್ರವೇಶವನ್ನು ಮಾಡ್ತಾಳೆ. ಇದೆಲ್ಲ ಗೊತ್ತಿಲ್ಲದಂತಹ ದಶರಥ ಮಹಾರಾಜ ರಾತ್ರಿ ಬಂದಾಗ ಆಶ್ಚರ್ಯ ಆಗುತ್ತೆ, ನನಗೆರಡು ಯಾಕೆ ಅಂತೆಲ್ಲ ಕೇಳಿ ಪೀಡಿಸಿದಾಗ ನನಗೆರಡು ವರವನ್ನು ಕೊಟ್ಟಿದ್ರಲ್ಲ ಅದನ್ನು ನೀವು ಕೊಡ್ತೀರಾ ಅಂತ ಹೇಳಿದಾಗ ಏನು ಕೇಳು ಅಂತಂದಾಗ, ಒಂದು 14 ವರ್ಷ ರಾಮ ವನವಾಸಕ್ಕೆ ಹೋಗಬೇಕು, ಮತ್ತೆ ರಾಮನ ಬದಲು ಭರತ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತೇಳಿ ಕೇಳ್ತಾಳೆ. ಆದರೆ ಇವನು ಮಾತನ್ನು ಕೊಟ್ಟಿದ್ದ, ಹಾಗಾಗಿ ಇವನು ಮಾಡಲೇಬೇಕೀಗ. ಯಾಕಂದ್ರೆ ಆಗಿನ ಕಾಲದಲ್ಲಿ ಸತ್ಯವಾಕ್ಯ ಪರಿಪಾಲನೆಗೋಸ್ಕರ ಇಡೀ ಜೀವನವನ್ನೇ ಬಿಟ್ಟುಬಿಡ್ತಾ ಇದ್ರು ಅವರು, ಹಾಗೆ ಇದನ್ನು ಮಾಡಲೇಬೇಕು, ಆದರೆ ಇದು ಮಾಡಲಿಕ್ಕೆ ಇಷ್ಟ ಇಲ್ಲ. ಈ ರೀತಿಯಾದಂತಹ ಪರಿಸ್ಥಿತಿ ಆ ಸಮಯದಲ್ಲಿ ಕೈಕೇಯಿ ಮತ್ತು ಮಂತರೆ ರಾಮನಿಗೆ ಹೇಳಿ ಕಳಿಸ್ತಾರೆ. ಇಷ್ಟೊತ್ತಾಗಲೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ರಾಮ ಮತ್ತು ಸೀತೆ ಇಬ್ಬರೂ ಕೂಡ ಉಪವಾಸದಲ್ಲಿದ್ದರು. ಸಾಕಷ್ಟು ಜನಸಾಮಾನ್ಯರಿಗೆ, ಬ್ರಾಹ್ಮಣರಿಗೆ, ಗುರುವೃಂದದವರಿಗೆ, ಸಾಮಾನ್ಯ ಜನರಿಗೆ, ಹಲವಾರು ಜನರಿಗೆ ಸಾಕಷ್ಟು ದಾನ ಧರ್ಮಗಳನ್ನು ಮಾಡಿದ್ದಾರೆ. ಪೂಜೆ ಪುನಸ್ಕಾರಗಳೆಲ್ಲ ದೇವಸ್ಥಾನ ಮಂದಿರಗಳಲ್ಲಿ ನಡೀತಾ ಇದೆ, ಮತ್ತು ಅವರು ಕೂಡ ಉಪವಾಸದಿಂದಿದ್ದು ಹೆಚ್ಚೆಚ್ಚು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ ಇತ್ಯಾದಿಗಳೆಲ್ಲ ನಡೀತಾ ಇತ್ತು. ಆ ಸಮಯದಲ್ಲಿ ರಾಮನಿಗೆ ಹೇಳಿ ಕಳಿಸ್ತಾರೆ, ದಶರಥ ಮಹಾರಾಜನ ಹತ್ರ ಬರ್ತಾನೆ. ದಶರಥ ನೋಡಿದ್ರೆ ತುಂಬ ಹತ್ತು ತುಂಬ ಒಂಥರ ಬಳಲಿ ಬೆಂಡಾದವನಂತೆ ಕೂತಿರ್ತಾನೆ. ಯಾಕಿದು ಅಂತ ಹೇಳಿ ಏನು ಅಂತ ಕೇಳ್ತಾ ಇದ್ದಾನೆ ದಶರಥ ಮಹಾರಾಜ. ರಾಮ ಹೇಳ್ತಾ ಇಲ್ಲ, ಕೊನೆಗೆ ಕೈಕೇಯಿ ಹೇಳ್ತಾಳೆ, ಏನಂತ ನೋಡು, ನಿನ್ನ ತಂದೆ ನಿನ್ನ ಹತ್ರ ಹೇಳಲಿಕ್ಕೆ ಆಗ್ತಾ ಇಲ್ಲ, ಏನಪ್ಪ ಅಂತಂದ್ರೆ ಎರಡು ವರವನ್ನು ನಿನ್ನ ತಂದೆ ನನಗೆ ಕೊಟ್ಟಿದ್ದಾನೆ, ಆದರೆ ಅದನ್ನು ಹೇಳಲಿಕ್ಕೆ ಇಷ್ಟ ಇಲ್ಲ. ತಾಯಿ ದಯವಿಟ್ಟು ನೀನಾದರೂ ಹೇಳು ತಾಯಿ, ತಂದೆಗೆ ಹೇಳೋಕ್ಕಾಗದ್ರೆ ಏನು ಅಂತಂದಾಗ, ನೀನು 14 ವರ್ಷ ವನವಾಸಕ್ಕೆ ಹೋಗಬೇಕು, ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಕೇಳ್ಕೊಂಡಿದ್ದೇನೆ, ಅವನು ಮಾತು ಕೊಟ್ಟಿದ್ದ ನಡೆಸ್ಕೊಡ್ತೀನಿ ಅಂತ ನಿನ್ನ ತಂದೆ, ಆದರೆ ಇವಾಗ ಅದಕ್ಕೆ ಒಪ್ತಾ ಇಲ್ಲ ಅಂತ. ಇದನ್ನು ಕೇಳಿದಾಗ ಪ್ರಾಯಶಃ ಆಲೋಚನೆ ಮಾಡಿ, ಮಾರನೇ ದಿವಸ ಅವನಿಗೆ ರಾಜ್ಯದ ಪಟ್ಟಾಭಿಷೇಕ ಆಗಬೇಕು, ರಾಜ ಪಟ್ಟಾಭಿಷೇಕ, ಯುವರಾಜ ಪಟ್ಟಾಭಿಷೇಕ, ಅದೇ ರೀತಿ ನಮಗೂ ನಾಳೆ ಒಂದು ಮಿನಿಸ್ಟರ್ ಆಗಬೇಕು ಅಂತಲೋ, ಇಲ್ಲ ಇನ್ಯಾವುದೋ ಒಂದು ಒಳ್ಳೆ ಪೊಸಿಷನ್ ಸಿಗುತ್ತೆ ಅಂತ. ಹಿಂದಿನ ದಿವಸ ಈ ಥರ ಆದರೆ ನಾವೇನು ಮಾಡ್ತೀವಿ, ಯಾವ ಥರ ಕೂಗಾಡ್ತೀವಿ, ಯಾವ ಥರ ಎಮೋಷ್ನಲಿ ನಾವು ಬಿಹೇವ್ ಮಾಡ್ತೀವಿ, ರಿಯಾಕ್ಟ್ ಮಾಡ್ತೀವಿ, ಬೈದಾಡ್ತೀವಿ, ಕೂಗಾಡ್ತೀವಿ, ಕಿರ್ಚಾಡ್ತೀವಿ, ಇನ್ನೂ ನಮ್ಮಲ್ಲಿ ಸ್ವಲ್ಪ ದುಷ್ಟತನ ಹೆಚ್ಚಾಗಿದ್ರೆ ಯಾರು ಇದನ್ನು ಹೇಳಿದ್ರು ಅವ್ರನ್ನ ಕೊಚ್ಚಾಕ್ತೀವಿ, ಇಲ್ಲ ಅವ್ರನ್ನ ಹೌಸ್ ಅರೆಸ್ಟ್ ಮಾಡಿಬಿಡ್ತೀವಿ, ಇಲ್ಲ ಅವ್ರು ಇನ್ನೇನೋ ಮಾಡ್ತೀವಿ, ಅವ್ರನ್ನ ಇಲ್ಲ ಅನಿಸ್ಬಿಡ್ತೀವಿ, ಈ ರೀತಿ ಸಾಕಷ್ಟು ಘಟನೆಗಳು ನಡೀತಾ ಇರೋದು ನಾವು ಗೊತ್ತಾಗುತ್ತೆ. ಆದರೆ ಕೇಳಿದ ತಕ್ಷಣ ರಾಮನ ಮನಸ್ಸಲ್ಲಿ ಯಾವುದೇ ರೀತಿಯಾದಂಥ ಭಾವವಿಕಾರ ಉಂಟಾಗಲಿಲ್ಲ. ಅಷ್ಟೇನ ತಾಯಿ, ಅದಕ್ಕೆ ಯಾಕೆ ದಶರಥ ಮಹಾರಾಜನ ಮೇಲೆ ಇಷ್ಟೊಂದು ಅನ್ಕೊಂಡಿದ್ದು, ಹಂಗಾರೆ ನನ್ನ ಮೇಲೆ ನಂಬಿಕೆ ಇಲ್ವಾ, ಅಪ್ಪನ ಮಾತು ನಾನು ನಡೆಸ್ಕೊಡೋದಿಲ್ವಾ, ಅದಕ್ಕೇನು ನಾನು ರಾಜನಾದ್ರೇನು, ನನ್ನ ತಮ್ಮ ಭರತ ರಾಜನಾದ್ರೇನು, ಇಬ್ಬರು ಯಾರು ರಾಜನಾದರೂ ಒಂದೇ, ನನಗೆ ಮತ್ತೆ ವನವಾಸದಲ್ಲಿ ಕಾಡಲ್ಲಿ ಇರಬೇಕು ನನಗೆ ತುಂಬ ಇಷ್ಟ ಇತ್ತು, ಆದರೆ ನನ್ನ ಗುರುಗಳು ಮತ್ತು ತಂದೆ ಇಲ್ಲ, ನಿನಗೆ ಬೇರೆ ಕಾರ್ಯ ಇದೆ ಅಂತ ಹಿಂದೆನೇ ಹೇಳಿದ್ರು, ಹಾಗೆ ನಾನು ಆರಾಮಾಗಿ ಆನಂದವಾಗಿ 14 ವರ್ಷ ವನವಾಸ ಮುಗಿಸ್ಕೊಂಡು ಬರ್ತೇನೆ, ನನ್ನ ತಮ್ಮನಾದ ಪ್ರಿಯ ತಮ್ಮನಾದ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಿ, ಏನು ಯೋಚನೆ ಇಲ್ಲ ಅಂತ ಹೇಳ್ತಾರೆ.
ಅಂದ್ರೆ ಇದರಲ್ಲಿ ರಾಮನ ವ್ಯಕ್ತಿತ್ವ ಹೇಗೆ ಇತ್ತು, ಹೇಗೆ ಇರಬಹುದು ಅನ್ನೋದು ನಮ್ಗೆ ಇದರಲ್ಲಿ ಕ್ಲಿಯರ್ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ದಶರಥ ಮಹಾರಾಜ ಅಳ್ತಾ ಇರ್ತಾನೆ, ಅದು ಕೂಡ ನಮಸ್ಕಾರವನ್ನು ಮಾಡಿ ಹೋಗ್ತಾನೆ. ನಮಸ್ಕಾರವನ್ನು ಮಾಡಿ ಹೋಗಿ ಮಂತ್ರ ತಾಯಿ ಕೌಸಲ್ಯಾದೇವಿ ಹೇಳಬೇಕು, ಇದನ್ನು ಸಮಾಧಾನ ಮಾಡಿ ಹೇಳ್ತಾನೆ. ತಾಯಿ ಎಷ್ಟೇ ಆಗಲಿ ತಾಯಿ ತಾಯಿನೇ, ಕೇಳಿದ ತಕ್ಷಣ ಅವಳಿಗೆ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗ್ಬಿಡುತ್ತೆ, ಅವಳಲ್ಲೇ ಕುಸಿದು ಬಿಡ್ತಾಳೆ. ರಾಮಾಯಣದಲ್ಲಿ ಅದಕ್ಕೂ ಚಿತ್ರಣ ಕೊಡ್ತಾರೆ, ಹೇಗೆ ಒಂದು ಪಕ್ಷಿ ಮೇಲೆ ಇಲ್ಲ ಒಂದು ಬೆಕ್ಕೋ ಯಾವುದಾದ್ರೂ ಒಂದು ಪ್ರಾಣಿ ಮೇಲೆ ಸುಡ್ತಾ ಇರುವಂಥ ಬಿಸಿನೀರು ಏನಾದರೂ ಹಾಕಿಬಿಟ್ರೆ ಹೇಗೆ ಅದು ಮಿಲಿ 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 ಒದ್ದಾಡ್ಬಿಡುತ್ತೋ ಹಾಗೆ ಕೌಸಲ್ಯಾದೇವಿ ಈ ದಾರುಣ ವಾರ್ತೆಯನ್ನು ಕೇಳಿ ಮಿಲಿ 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 ಒದ್ದಾಡ್ಬಿಟ್ಲು, ಅಲ್ಲೇ ಕುಸಿದು ಬಿಟ್ಲು. ರಾಮ ಉಪಚಾರವನ್ನು ಮಾಡ್ತಾ ರಾಮ ಕೌಸಲ್ಯಾದೇವಿ ಉಪಚಾರವನ್ನು ಮಾಡಿ ಧೈರ್ಯವನ್ನು ಕೊಡ್ತಾನೆ. ಆ ಸಮಯದಲ್ಲಿ ಕೌಸಲ್ಯಾದೇವಿ ಅವಳಿಗೆ ಸಿಟ್ಟಿನಿಂದ ಹೇಳ್ತಾಳೆ, ಅವಳು ಮಹಾಪತಿವ್ರತೆ, ಅವಳು ಸಿಟ್ಟಿನಿಂದ ಹೇಳ್ತಾಳೆ, ನೋಡು ಹಿಂದೆ ಸಮುದ್ರ ರಾಜ ತನ್ನ ತಾಯಿಯ ಮಾತನ್ನು ಮೀರಿದ, ತಾಯಿಯ ಮಾತನ್ನು ನಡೆಸ್ಕೊಡ್ಲಿಲ್ಲ, ಹಾಗೆ ಅವನು ಶಾಪಗ್ರಸ್ತನಾದ, ಹಾಗಾಗಿ ನಾನು ನಿನಗೆ ಹೇಳ್ತಾ ಇದ್ದೀನಿ ನೀನು ಎಲ್ಲೂ ಹೋಗಬಾರ್ದು, ಇಲ್ಲ ನೀನು ಎಲ್ಲಾದರೂ ಹೋದರೆ ನನ್ನ ಮಾತನ್ನು ಮೀರಿದ್ರೆ ನಾನು ನಿನಗೆ ಶಾಪ ಕೊಟ್ಬಿಡ್ತೀನಿ ಅಂಥೇಳಿ ಕೌಸಲ್ಯಾದೇವಿ ರಾಮನಿಗೆ ಹೇಳ್ತಾರೆ. ಯೋಚನೆ ಮಾಡಿ, ಈಗ ನಮ್ಮ ಅಪ್ಪ ನಮ್ಗೆ ಹೇಳಿದಾನೆ ನಮ್ಗೆ ಇಷ್ಟ ಇಲ್ಲ, ಅಮ್ಮ ಹೇಳ್ತಾಳೆ ಇಲ್ಲ ನಿನ್ನ ಅಪ್ಪ ಹೇಳಿದ್ ಮಾಡಬೇಡ ಅಂತೇಳಿ, ಸಾಮಾನ್ಯ ಇವಾಗ ದಿನನಿತ್ಯ ಜೀವನದಲ್ಲಿ ನಡೆಯುವಂಥ ಘಟನೆ ಇವೆಲ್ಲ. ನಾವು ಹೇಳಿದಾಗ ಹೂನಮ್ಮ ನೀನು ಹೇಳಿದ್ದೆ ಕರೆಕ್ಟು, ನೀನು ಹೇಳ್ತಿದ್ಯಾ ತಾಯಿಯೇ ಮೊದಲನೇ ದೇವರು, ತಾಯಿಯೇ ಪ್ರತ್ಯಕ್ಷ ದೇವರು, ಮೊದಲನೇ ದೇವರು ತಾಯಿ ಮೊದಲು, ಮಾತೃದೇವೋಭವ ಮೊದಲು, ಪಿತೃದೇವೋಭವ ಎರಡನೇದು, ಹಾಗೆ ತಂದೆ ಆಮೇಲಿಂದ ತಾಯಿ ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ನಾವು ಹೇಳಿಬಿಡ್ತೀವಿ. ಆದರೆ ಕೌಸಲ್ಯಾದೇವಿ ಹೇಳಿದಂಥ ಮಾತನ್ನು ಕೇಳಿಬಿಟ್ಟು ರಾಮ ಹೇಳ್ತಾನೆ, ಆಯ್ತಮ್ಮ ನೀನು ನನ್ನ ತಾಯಿ ಜನ್ಮದಾತ, ನೀನು ಹೇಳಿದ ಮಾತು ಹೇಳಿದ ಮಾತು ನಾನು ಎಂದಾದರೂ ಮೀರ್ತೀನಿಯೇ, ಮೀರೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಒಂದು ಮಾತನ್ನು ಹೇಳ್ತಾನೆ. ಕೌಸಲ್ಯದೇವಿಗೂ ತುಂಬ ಸಂತೋಷ ಆಗ್ಬಿಡುತ್ತೆ, ಆಯ್ತಪ್ಪ ನನ್ನ ಮಗ ಇಲ್ಲೇ ಇರ್ತಾನೆ ಬಿಡು ಅಂತೇಳಿ ಆಲೋಚನೆ ಮಾಡೋಷ್ಟೊತ್ತಿಗೆ ನೆಕ್ಸ್ಟ್ ಪ್ರಶ್ನೆಯನ್ನು ಮಾಡ್ತಾನೆ ರಾಮ, ಅಮ್ಮ ನನಗೊಂದು ಪ್ರಶ್ನೆ ಇದೆ, ದಯವಿಟ್ಟು ಅದು ಪುತ್ರವನ್ನು ಕೊಡು. ಏನು? ನೀನು ನನಗೆ ಜನ್ಮದಾತೆ ಹೌದು, ನೀನು ನನಗೆ ಜನ್ಮದಾತೆ ಆಗೋಕಿನ ಮುಂಚೆ ಅಂದರೆ ನೀನು ನನಗೆ ತಾಯಿಯಾಗೋದಿನ ಮುಂಚೆ ನೀನು ದಶರಥ ಮಹಾರಾಜನ ಹೆಂಡತಿ, ಧರ್ಮಪತ್ನಿ, ಅರ್ಧಾಂಗಿ. ಸೊ ಹಾಗಾಗಿ ಸಪ್ತಪದಿನ ತುಳಿಬೇಕಾದ್ರೆ, ನೀವಿಬ್ರು ಮದುವೆ ಆಗಬೇಕಾದ್ರೆ, ಪಾಣಿಗ್ರಹವನ್ನು ಮಾಡಬೇಕಾದ್ರೆ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತೇಳಿ ನೀವಿಬ್ರು ಸಂಕಲ್ಪವನ್ನು ಮಾಡಿರ್ತೀರಾ, ನೀವಿಬ್ರು ಶಪಥವನ್ನು ಮಾಡಿರ್ತಾರೆ. ಏನು? ಧರ್ಮದ ವಿಷಯದಲ್ಲಿ, ಅರ್ಥದ ವಿಷಯದಲ್ಲಿ, ಕಾಮದ ವಿಷಯದಲ್ಲಿ ಯಾವುದೇ ರೀತಿಯಂಥ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಒಬ್ಬರನ್ನೊಬ್ಬರನ್ನ ಮಾತಾಡಿಕೊಂಡು ಒಟ್ಟಿಗೆ ಹೋಗ್ತೀವಿ ಬಿಟ್ಟರೆ ನಾವು ಒಬ್ಬರನ್ನೊಬ್ಬರು ಮೀರೋದಿಲ್ಲ ಅನ್ನುವಂತಹ ಶಪಥವನ್ನು ತೊಟ್ಟಿರ್ತೀರ ನೀವಿಬ್ರು. ಹಾಗಾಗಿ ದಶರಥ ಮಹಾರಾಜ ನಿನ್ನ ಪತಿಯಮ್ಮ, ಅವನು ಸತ್ಯವಾಕ್ಯದ ಪರಿಪಾಲನೆಯನ್ನು ಮಾಡಬೇಕು, ಯಾಕಂದ್ರೆ ನಮ್ಮ ರಘುಕುಲದಲ್ಲಿ, ಇಕ್ಷ್ವಾಕು ವಂಶದಲ್ಲಿ ನಮ್ಮ ಎಲ್ಲ ಪೂರ್ವಜರು ಮಾಡಿದ್ದಾರೆ. ಈಗ ದಶರಥ ಮಹಾರಾಜ ಮಾತನ್ನು ಕೊಟ್ಟಿರಿಂದ ಮಾತನ್ನು ಪರಿಪಾಲಿಸಬೇಕು, ಅವನು ಮಾತನ್ನು ಪರಿಪಾಲಿಸಬೇಕಾಗಿರೋದ್ರಿಂದ ನಾನು ಮಗನಾಗಿ ನನ್ನ ಕರ್ತವ್ಯ ನಾನು ಕಾಡಿಗೆ ಹೋಗಬೇಕು. ನಾನೇನಾದರೂ ಕಾಡಿಗೆ ಹೋಗಲಿಲ್ಲ ಅಂದರೆ ದಶರಥ ಮಹಾರಾಜ ಸುಳ್ಳು ಹೇಳ್ದಂಗೆ ಆಗುತ್ತೆ. ಈಗ ನೀನೇನಾದರೂ ಹೇಳಿದೆ ಅಂತೇಳಿ ನಾನು ಹೋಗಲಿಲ್ಲ, ದಶಮ್ಮನ ಸುಳ್ಳು ಹೇಳ್ದಂಗಾಗುತ್ತೆ, ಅವನು ವಚನಭ್ರಷ್ಟನಾಗ್ತಾನೆ, ವಂಶಕ್ಕೆ ಕಳಂಕ ಬರುತ್ತೆ, ನಮ್ಮ ಪೂರ್ವಜರಿಗೆ ತಪ್ಪು ಹೆಸರು ಬರುತ್ತೆ, ಅಪಕೀರ್ತಿ ಬರುತ್ತೆ, ನೀನು ನಿನ್ನ ಗಂಡನ ಧರ್ಮಕ್ಕೆ ಕರ್ತವ್ಯಕ್ಕೆ ವಿರುದ್ಧ ಮಾಡ್ತೀಯ, ಚ್ಯುತಿ ಬಂದಂಗಾಗುತ್ತೆ, ತಾಯಿ ನೀನು ಈಗ ಹೇಳು ನಾನು ಏನು ಮಾಡಲಿ ಅಂತ. ಕೌಸಲ್ಯದೇವಿ ಮಿಲಿ ಮಿಲಿ ಒದ್ದಾಡ್ತಾಳೆ, ಮತ್ತೆ ತನ್ನ ಪತ್ನಿ ಧರ್ಮ ಮುಂದೆ ಬಂದ್ಬಿಡುತ್ತೆ, ಹಾಗಾಗಿ ಇನ್ನು ಬೇರೆ ದಾರಿ ಇಲ್ಲದೆ ಅವಳು ಗೊತ್ತಾಗುತ್ತೆ ತಾನು ಅಸಹಾಯಕಳು ಅಂತೇಳಿ. ಆ ಸಮಯದಲ್ಲೂ ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ರಾಮ ತನ್ನ ಧರ್ಮವನ್ನು ಬಿಡಲಿಲ್ಲ, ತನ್ನ ಧರ್ಮದ ಪ್ರಜ್ಞೆಯನ್ನು ಬಿಡಲಿಲ್ಲ, ತನ್ನ ಕರ್ತವ್ಯ ಪ್ರಜ್ಞೆಯನ್ನು ಬಿಡಲಿಲ್ಲ. ಅವನ ವ್ಯಕ್ತಿತ್ವ ಎಂಥ ಮೇರು ವ್ಯಕ್ತಿತ್ವ ಅಂಥೇಳಿ ನಮಗೆ ಇದು ಪರಿಚಯ ಆಗುತ್ತೆ. ಕೊನೆಗೆ ಸೀತಾದೇವಿ ಹೇಳ್ತಾನೆ, ಸೀತಾದೇವಿ ನಾನು ನಿನ್ನ ಜೊತೆ ಬರ್ತಿ, ಸೀತಾದೇವಿ ಹೇಳಿ ನೀನು ಇಲ್ಲೇ ಇರು, ತಾಯಿಯನ್ನು ನೋಡ್ಕೊ, ಆ ಮೂರು ಜನ ಅತ್ತೆಯಂದ್ರ ನೋಡ್ಕೊ, ಮಾವನ್ನ ನೋಡ್ಕೊ, ನಿನ್ನ ಭಾವಮೈದಂದ್ರನ್ನೆಲ್ಲ ನಿನ್ನ ಮಕ್ಕಳಂತೆ ನೋಡ್ಕೊ, ಮತ್ತು ಭರತನ ಹತ್ರ ನನ್ನ ಬಗ್ಗೆ ಹೆಚ್ಚು ಯಾವುದೇ ತುಂಬ ಅತಿಶಯೋಕ್ತಿಯಾಗಿ ಮಾಡಬೇಡ, ಯಾಕಂದ್ರೆ ತಪ್ಪಾಗಬಾರ್ದು, ತಪ್ಪಾಗಬಹುದು, ಮತ್ತು ಹೊರಗಡೆ ಇರುವಂಥ ಪರಿಚಾರಕರ ಜೊತೆ ಅಪ್ಪಿ ತಪ್ಪಿಯು ಭರತನ ಬಗ್ಗೆ ತಪ್ಪಾಗಿ ಮಾತಾಡಬೇಡ, ಮುಂದೆ ಅವನು ರಾಜನಾಗಿರ್ತಾನೆ, ಅವನೇನಾದರೂ ಹೋಗಿ ಹೇಳಿದ್ರೆ ರಾಜ ನಿನ್ನ ಬಗ್ಗೆ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಬೋದು ಅಂತೇಳಿ ಈ ಥರ ಪ್ರಾಕ್ಟಿಕಲ್ ಅಡ್ವೈಸ್ನ ಒಂದಷ್ಟು ಮಾಡ್ತಾನೆ. ಮಾಡಾದ ಮೇಲೆ ಸೀತೆ ಕೇಳ್ತೀರಿ, ಇದೆಲ್ಲ ನನಗೆ ಯಾಕೆ ಹೇಳ್ತಿದ್ಯಾ ಅಂತ, ಇಲ್ಲ ನಾನು ಕಾಡಿಗೆ ಹೋಗ್ತಾ ಇದ್ದೀನಲ್ಲ ನೀನು ಇಲ್ಲೇ ಇರೋಳಾದ್ರಿಂದ ಅಂತ. ಅವಳು ಹೇಳ್ತಾಳೆ, ಇಲ್ಲ ನೀನು ಕಾಡಿಗೆ, ಪತಿ ಕಾಡಿಗೆ ಹೋದಾಗ ನಾನು ನಾಡಿನಲ್ಲಿ ಅರಮನೆ ನಾನಿಂಗಿರಲಿ, ನಾನು ನಿನ್ನ ಅರ್ಧಾಂಗಿ ಧರ್ಮಪತ್ನಿ, ನಾನು ನಿನ್ನ ಜೊತೆನೆ ಬರ್ತೀನಿ ಅಂಥೇಳಿ ಸೀತೆ ಹಠ ಕೇಳ್ತಾಳೆ. ಎಂಥ ಮಹಾಪತಿವ್ರತೆ ಆ ಸೀತೆ ನೋಡಿ. ಸೀತೆ ಹೇಳಿದಾಗಿಲ್ಲ, ನೀನು ಕುಟುಂಬದಲ್ಲಿ ನೀನು ಹುಡ್ದಾಗಿಂದ ನೀನು ಅರಮನೆಯಲ್ಲಿ ಬೆಳೆದು ಬಂದಿರೋಳು, ಕಾಡಲ್ಲಿ ಗೆಡ್ಡೆ ಗೆಣಸ್ಕೊಂಡು ತಿನ್ಕೊಂಡು ಹೊರಗಡೆ ಚಳಿ ಗಾಳಿ ಬಿಸಿಲು ಅಂತ ಮಳೆ ಇಲ್ಲದೆ ಇಲ್ಲ ನಾವು ಮಲಗಬೇಕಾಗತ್ತೆ, ತುಂಬ ಕಷ್ಟ, ಅತ್ಯಂತ ಕಷ್ಟವಾದ ಜೀವನ, ನೀವು ರಾಣಿಯರಿಗೆ ನಿಮ್ಗೆ ಅದು ಸಾಧ್ಯವಾಗೋದಿಲ್ಲ, ನೀನು ಕಷ್ಟ ಆಗುತ್ತೆ ಬೇಡ ಅಂದಾಗ ನೀನು ಎಲ್ಲಿರ್ತೀಯೋ ಅದೇ ನನಗೆ ಅರಮನೆ, ನೀನು ಎಲ್ಲಿರ್ತೀಯೋ ಅದೇ ನನಗೆ ಸ್ವರ್ಗ, ಪತಿಯಲ್ಲಿರ್ತಾನೋ, ಹಾಗಾಗಿ ನೀನು ದಯವಿಟ್ಟು ಆಲೋಚನೆಯನ್ನು ಮಾಡಬೇಡ, ನನ್ನ ರಾಣಿ ಎಷ್ಟೋ ಹೌದು ಅದೇ ರೀತಿ ನನ್ನ ವೀರ ಬರೀತೆ, ಹಾಗಾಗಿ ದಯವಿಟ್ಟು ನನ್ನ ತಡಿಬೇಡ, ನಾನು ನಿನ್ನ ಜೊತೆ ಬರ್ತೀನಿ, ಅದೇ ಪತ್ನಿಯ ಧರ್ಮ ಅಂತೇಳಿ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡಂತ ಲಕ್ಷ್ಮಣಂಗೂ ಗೊತ್ತಾಗುತ್ತೆ, ಲಕ್ಷ್ಮಣ ಬಂದು ಹೇಳ್ತಾನೆ, ನೋಡಿ ಹೆಂಗಿದ್ರು ಮುದಿ ದಶರಥ ವಯಸ್ಸಾಗ್ಬಿಟ್ಟಿದೆ, ನೀನು ಹೋಗಿ
ಇದ್ರ ಮೇಲೆ ಸಿಂಹಾಸನದ ಮೇಲೆ ಕೂತ್ಕೋ, ಯಾರಾದರೂ ಬಂದು ಏನಾದರೂ ಅಡ್ಡಪಡಿಸು ಅಂದರೆ ಅವರು ನಾನು ನೋಡ್ಕೊಳ್ತೀನಿ, ಅವ್ರನ್ನ ಒಡೆದಾಕ್ತೀನಿ ಅಂಥೇಳಿ ಕೋಪದಿಂದ ದಶರಥ ಮಹಾರಾಜನ ಬಗ್ಗೆ ಒಂದು ಸ್ವಲ್ಪ ಅವಾಚ್ಯ ಪದಗಳನ್ನು ಉಪಯೋಗಿಸಿ ಲಕ್ಷ್ಮಣ ತನ್ನ ಅಣ್ಣನ ಬಗ್ಗೆ ಇದ್ದಂಥ ಪ್ರೀತಿ ಗೌರವಗಳನ್ನು ತೋರಿಸ್ತಾನೆ. ಅವಾಗ ರಾಮ ಹೇಳ್ತಾನೆ, ಇಲ್ಲಪ್ಪ ನಾವು ಇಕ್ಷ್ವಾಕು ವಂಶದವರು, ನಾವು ಯಾವಾಗಲೂ ಕೂಡ ಸತ್ಯದ ಮಾತಿಗೆ ವಚನಬದ್ಧರಾಗಿರ್ತೇವೆ, ಮತ್ತು ತಂದೆ ಏನು ಹೇಳ್ತಾರೋ ಅದನ್ನು ನೋಡ್ಕೊಳ್ಳುವಂಥದ್ದು, ಅದನ್ನು ಪಾಲಿಸುವಂಥದ್ದು ಮಕ್ಕಳಾದಂಥ ನಮ್ಮ ಕರ್ತವ್ಯ. ಅಧಿಕಾರ, ಹಣ, ಅಧಿಕಾರ, ಹೆಸರು, ಕೀರ್ತಿ ಇವೆಲ್ಲ ಆಮೇಲೆ, ನಮ್ಮ ಕರ್ತವ್ಯ ಮೊದಲು. ತಂದೆ ಹೇಳಿದಂಥ ಮಾತು ನಡೆಸ್ಕೊಳ್ಳೋದು ಮಕ್ಕಳಾದಂಥ ನಮ್ಮ ಕರ್ತವ್ಯ. ಹಾಗಾಗಿ ನಾನು ಹೋಗ್ತೀನಿ, ನಿನ್ನೆಲ್ಲರೂ ನೋಡ್ಕೊ ಅಂತ. ಅವ್ರು ಲಕ್ಷ್ಮಣ ಹೇಳ್ತಾ ನಾನು ಬರ್ತೀನಿ ಅಂತ ಅವನು ಅಟ್ಟೆ ಕಿಡಿತಾನೆ, ಎಷ್ಟೇ ಹೇಳೋದು ಕೇಳೋದಿಲ್ಲ. ಕೊನೆಗೆ ಮೂರು ಜನ ಹೊರಡಲಿಕ್ಕೆ ರೆಡಿ ಆಗ್ತಾರೆ. ಮೂರು ಜನ ಹೋಗಿ ಆಶ್ರಮವನ್ನು ತೆಗೆದುಕೊಂಡು ಬರುವಂಥ ಸಮಯದಲ್ಲಿ ಸುಮಂತ್ರನ ತನ್ನ ಮಂತ್ರಿಗೋ ಇಲ್ಲ ಕೈಕೇಯಿಗೋ ರಾಮ ಹೇಳ್ತಾನೆ ಆಶ್ರಮದಲ್ಲೂ, ಅಪ್ಪ ನನಗೆ ನೇರವಾಗಿ ಹೇಳಿದ್ರೆ ನನಗೆ ಸಂತೋಷ ಆಗ್ತಿತ್ತು ತಾಯಿ, ನೀನು ಹೇಳಿದೆ, ನಿನ್ನಿಂದ ನಾನು ಕೇಳಿ ನನಗೇನು ದುಃಖ ಆಗಿಲ್ಲ ಅಂದರೆ ನನಗೊಂದು ಮನಸ್ಸಲ್ಲಿ ಒಂದು ಅಳುಕಿದೆ. ಏನು ಅಂತಂದರೆ ಅಪ್ಪನಿಗೆಲ್ಲೋ ನನ್ನ ಬಗ್ಗೆ ಸಂಶಯ ಇತ್ತು ಅಂತ ಕಾಣುತ್ತೆ, ಯಾಕಂದರೆ ರಾಜನ ಪಟ್ಟಾಭಿಷೇಕ ಆಗಬೇಕಾಗಿತ್ತು ಬೆಳಗಿನ ಜಾವದಲ್ಲಿ, ಅದ್ರ ಬದಲು ಆಶ್ರಮದಲ್ಲೇ ಕಾಡಿಗೆ ಹೋಗ್ತಾ ಇದ್ದೀನಿ, ನಾನು ಅಪ್ಪನ ಮಾತು ಎಲ್ಲಿ ಕೇಳ್ತೀನೋ ಇಲ್ವೋ, ತನ್ನ ಮಾತು ತನ್ನ ಮಗ ಎಲ್ಲಿ ನಡೆಸ್ಕೊಡ್ತೀನಿ ಇಲ್ವೋ ಅಂತೇಳಿ ಅವನು ನನ್ನ ಬಗ್ಗೆ ಸಂಶಯ ಬಂದಿರಬೇಕು, ಅವನಿಗೆ ನನ್ನ ಬಗ್ಗೆ ಕಾನ್ಫಿಡೆನ್ಸ್ ವಿಶ್ವಾಸ ಇಲ್ಲ ಅಂತ ಅನಿಸಿರ್ಬೇಕು. ಹಾಗಾಗಿ ಅವ್ನು ನನ್ನ ಹತ್ರ ಹೇಳಲಿಕ್ಕೆ ಮುಜುಗರ ಪಟ್ಕೊಂಡು, ಏನೋ ದಯವಿಟ್ಟು ಇದನ್ನು ಕೇಳಿ ನನ್ನ ಮನಸ್ಸಿಗೆ ಮುಜುಗರವಾಯಿತು, ನೋವಾಯಿತು ತಾಯಿ. ದಯವಿಟ್ಟು ತಾಯಿ ದಶರಥ ಮಹಾರಾಜನಿಗೆ ನನ್ನ ತಂದೆ ಹೇಳು, ನನಗೆ ಯಾವುದೇ ರೀತಿ ಅಳುಕಿಲ್ಲ, ನನಗೆ ಯಾವುದೇ ರೀತಿ ಬೇಜಾರಿಲ್ಲ, ತಂದೆ ಏನು ಹೇಳಿದ್ರು ಕೂಡ ನಾನು ಅದನ್ನು ಮಾಡಲಿಕ್ಕೆ ಯಾವಾಗಲೂ ಕೂಡ ತಯಾರಿಯಾಗಿದ್ದೇನೆ, ದಯವಿಟ್ಟು ಆ ಮಾತನ್ನು ತಂದೆಗೆ ಅರ್ಥ ಮಾಡಿಸು ಅಂತ ಅಂಥ ವಿಷಮ ಪರಿಸ್ಥಿತಿಯಲ್ಲೂ ಕೂಡ ರಾಮ ಹೇಳ್ತಾನೆ. ಇದನ್ನು ಕೇಳಿದಂಥ ಅಲ್ಲಿನ ಜನ ಪರಿಚಾರಕರು ಸುತ್ತಮುತ್ತಲಿರುವಂಥ ಜನರು ಕಣ್ಣೀರಿಡ್ತಾ, ರಾಮ ಇದು ನಿನ್ನ ಬಿಟ್ಟರೆ ಇನ್ಯಾರ ಕೈಯಿಂದಲೂ ಇದು ಸಾಧ್ಯವಿಲ್ಲ ಅಂತ ಹೇಳಿ ಕೊನೆಗೆ ರಾಮ ಸುಮಂತ್ರನ ಜೊತೆ ಹೋಗ್ತಾರೆ. ಹೋಗುವಂಥ ಸಮಯದಲ್ಲಿ ನೂರಾರು ಜನ ಬೇಡ 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 ಅಂತಂದ್ರು ಅವರನ್ನು ಹಿಂಬಾಲಿಸ್ತಾರೆ. ಸೊ ನಾವೆಲ್ಲ ಅಂದ್ಕೊಳ್ತೀವಿ, ಓಹ್ ನೋಡು ನನ್ನ ಫ್ಯಾನ್ ಫಾಲೋಯಿಂಗ್ ಎಷ್ಟಿದೆ, ನಾನು ನನ್ನ ಅಧಿಕಾರವನ್ನು ತೋರಿಸ್ಬೋದು ಇದ್ರ ಮೂಲಕ, ನನಗೆ ಇಷ್ಟೊಂದು ಜನ ಇದ್ದಾರೆ, ನಾನು ಏನಾದರೂ ಹೇಳಿದೆ ಇಡೀ ಕೋಸಲ ರಾಜ್ಯದ ಅಯೋಧ್ಯ ಜನರು ಬಂದ್ಬಿಡ್ತಾರೆ ನನ್ನ ಹಿಂದೆ ಅಂತೇಳಿ, ಕೊನೆಗೆ ಥ್ರೆಟನ್ ಮಾಡಿ ಆದರೂ ನಾನು ವಾಪಸ್ ಪಡ್ಕೊಳ್ಬೋದು, ನಾನು ಹೋಗಕ್ಕೆ ರೆಡಿ ಇದ್ದೆ, ಜನ ಬೇಡ ಅಂದು ಅದಕ್ಕೆ ನಾನು ಇದ್ದೀನಿ ಅಂತೇಳಿ ತೋರಿಸ್ಕೊಳ್ಬೋದು ಅಂತ ಹೇಳಿ ನಮ್ಮಲ್ಲಿ ಕೆಲವರು ಆಲೋಚನೆ ಮಾಡೋರು ಇದ್ದ ಆ ಥರ ಬೇಕಾದಷ್ಟು ಐಡಿಯಾಸ್ನು ಕ್ರಿಯೇಟ್ ಮಾಡಿ ನಾಟಕಗಳನ್ನು ಮಾಡುವಂಥ ನಾಯಕರುಗಳನ್ನು ನಾವು ನಷ್ಟು ನೋಡಿದ್ದೀವಿ, ನೋಡ್ತಾ ಇದ್ದೀವಿ. ಆದರೆ ರಾಮ ಅವರೆಲ್ಲರೂ ಕೂಡ ಹೇಳ್ತಾನೆ, ಮುಂದೆ ನನ್ನ ತಮ್ಮ ಭರತ ಬರ್ತಾನೆ, ಅವನ ಜೊತೆ ದಯವಿಟ್ಟು ಸಹಕರಿಸಿ ಅವನು ಹೇಳ್ದಂಗೆ ಕೇಳಿ, ಅವನು ಕೂಡ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾನೆ, ನೀವೆಲ್ಲರೂ ಕೂಡ ಅವನಿಗೆ ಸಹಕಾರವನ್ನು ಕೊಡಿ ಅಂತೇಳಿ ರಾಮ ಎಲ್ಲರ ಹತ್ರ ಕೂಡ ಬೇಡ್ಕೊಳ್ತಾನೆ. ಬೇಡ್ಕೊಂಡು ಬರಬೇಡಿ ಅಂದರು ತುಂಬ ಜನ ಉಳ್ಕೊಳ್ತಾರೆ, ಬಟ್ ಒಂದಷ್ಟು ಜನ ರಾಮನ ಜೊತೆ ಬರ್ತಾರೆ. ಬೇಡ ಬೇಡ ಅಂದು ಬರ್ತಾರೆ ರಾಮ, ಸೀತೆ ಮತ್ತು ಲಕ್ಷ್ಮಣ ಹೊರಟಿದಂತಹ ಇದು. ಕೊನೆಗೆ ಸರಯೂ ನದಿ ಹತ್ರ ಬಂದು ರಾತ್ರಿಯ ಹೊತ್ತು ಮಲಿತಾರೆ ಎಲ್ಲರೂ ಕೂಡ ಹಂಗೆ ಮಾತಾಡ್ತಾ ಮಾತಾಡ್ತಾ. ಬೆಳಗಿನ ಜಾವ 3 ಗಂಟೆಗೆ ಸುಮಂತ್ರ ಮತ್ತು ಸೀತಾದೇವಿ ಲಕ್ಷ್ಮಣನ ಎಬ್ಬರಿಸಿ ದಯವಿಟ್ಟು ನಡಿ ಹೊರಡೋಣ ಅಂತ. ಯಾಕೆ ಇಷ್ಟಿನ ಬೆಳಗಿನ ಜಾವದಲ್ಲಿ ಹೊರಡಬೇಕು ಅಂದರೆ, ಇಲ್ಲ ಒಂದು ಸ್ವಲ್ಪ ಸೂರ್ಯೋದಯ ಆಗೋಷ್ಟೊತ್ತಿಗೆ ಜನ ಎದ್ದುಬಿಟ್ರೆ ಅವ್ರು ನಮ್ಮಿಂದ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಜನ ಬರೋದು ನನಗೆ ಇಷ್ಟ ಇಲ್ಲ. ಹಾಗಾಗಿ ಅವ್ರು ಆಮೇಲಿಂದ ನಿಧಾನಕ್ಕೆ ಅವ್ರು ವಾಪಸ್ ಹೋಗ್ತಾರೆ. ಜನ ಬಂದರೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ, ಪ್ರಮೇಯ ಇರುತ್ತೆ, ಸಂದರ್ಭಗಳಿರುತ್ತೆ, ಬೇಕಾಗಿಲ್ಲ ನಮಗೆ ಮಾತ್ರ ಕಾಡಿಗೆ ಹೋಗ್ಲಿಕ್ಕೆ ಕೇಳಿರೋದು ಅಂತ ಹೇಳಿಬಿಟ್ಟು ರಾಮ ಮತ್ತು ಲಕ್ಷ್ಮಣ ಮತ್ತು ಸೀತೆ ಮೂರು ಜನ ಬೆಳಗಿನ ಜಾವದಲ್ಲೇ ಎದ್ದು ಸರಯೂ ನದಿಯನ್ನು ದಾಟಿ ಆ ಕಡೆ ಹೊರಟೋಗ್ತಾರೆ. ಸುಮಂತ್ರ ವಾಪಸ್ ಕರ್ಕೊಂಡು ಬರ್ತಾನೆ, ಮತ್ತು ಜನರಿಗೆಲ್ಲ ಗೊತ್ತಾಗುತ್ತೆ ರಾಮ ಹೊರಟೋಗಿದ್ದಾನೆ ಅಂತ. ರಾಮ ಹೊರಟೋಗಿದ್ದಾನೆ ಅಂತ ಯಾವಾಗ ಗೊತ್ತಾಗುತ್ತೋ ಆವಾಗ ಜನ ಬೇಜಾರು ಮಾಡಿಕೊಂಡು ಬೇಜಾರಿನಿಂದ ವಾಪಸ್ಸು ಅಯೋಧ್ಯೆಗೆ ತೆರಳ್ತಾರೆ. ಅಂದರೆ ರಾಮನ ವ್ಯಕ್ತಿತ್ವ ಹೇಗಿರ್ಬೋದು ನೋಡಿ, ಇದೆಲ್ಲ ಅಯೋಧ್ಯ ಕಾಂಡದಲ್ಲಿ ನಡೀತಾ ಇರುತ್ತೆ, ಅಯೋಧ್ಯ ಕಾಂಡದಲ್ಲಿ ನಡೆಯೋದು ಇದೆಲ್ಲ. ಇದೆಲ್ಲ ನೋಡಿದಾಗ ರಾಮನ ವ್ಯಕ್ತಿತ್ವದ ಚಿತ್ರಣ, ಅವನ ಬಗ್ಗೆ ಒಂದು ಪರಿಚಯ ನಮಗಾಗುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸರಿ, ಹೋದರೂ ಇಷ್ಟೊತ್ತಿಗಾಗಲೇ ಅಷ್ಟೊತ್ತಿಗೆ ಇನ್ನೊಂದು ಕೆಲವು ದಿವಸದಲ್ಲಿ ದಶರಥ ಮಹಾರಾಜ ತೀರ್ ಹೋಗ್ತಾನೆ, ರಾಮನ ಬಗ್ಗೆ ಆಲೋಚನೆ ಮಾಡ್ತಾ ಪುತ್ರಶೋಕದಿಂದ. ಈಗ ವಸಿಷ್ಠರು, ಕುಲಗುರುಗಳಂತ ವಸಿಷ್ಠರು ಒಂದಿಬ್ರು ಗೂಢಾಚಾರ್ಯರನ್ನ ಹೇಳಿ ಕಳಿಸ್ತಾರೆ. ಗೂಢಾಚಾರ್ಯನ ಹೇಳಿ ಕಳಿಸ್ಬಿಟ್ಟು ನೀವು ಬೇಗ ಹೋಗಿ ಭರತ ಮತ್ತು ಶತ್ರುಘ್ನನ್ನ ಅವರ ತಾತನ ಮನೆಯಿಂದ ಕರ್ಕೊಂಡು ಬನ್ನಿ ಅಂತ. ಇವತ್ತೇನು ಅಫ್ಘಾನಿಸ್ತಾನ್ ಇದೆಯಲ್ಲ, ಹೆಚ್ಚು ಕಡಿಮೆ ಅಲ್ಲಿ ಇದ್ದಿದ್ದಂಥ ಅವ್ರ ತಾತನ ಮನೆ. ಹೋಗುವಂಥ ಸಮಯದಲ್ಲಿ ಹೇಳಿ ಕಳಿಸ್ತಾನೆ. ಹೇಳಿ ಕಳಿಸ್ಬೇಕಾದ್ರೆ ನಾವು ಏನು ಹೇಳಬೇಕು ಅಂತ ಹೇಳಿ ಅವ್ರು ಕೇಳಿದಾಗ, ನೀವೇನು ಜಾಸ್ತಿ ಹೇಳಬೇಡಿ, ನಿನಗೆ ನಿನ್ನ ಇಷ್ಟ ಪಡುವಂಥ ವ್ಯಕ್ತಿಗಳೆಲ್ಲರೂ ಕೂಡ ಚೆನ್ನಾಗಿದ್ದಾರೆ. ಕುಶಲಾಸ್ತೆ ನರವ್ಯಾಗ್ರ ಯಶಾಂ ಕುಶಲ ಮಿಚ್ಚಸಿ, ಯಾರ್ಯಾರು ಚೆನ್ನಾಗಿರಬೇಕು ಅಂತ ನೀನು ಇಷ್ಟಪಡ್ತೀಯೋ ಹೇ ಭರತ, ಅವರೆಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಹೇಳಿ ಅಷ್ಟು ಬಿಟ್ಟರೆ ಇನ್ನೇನೂ ಹೇಳಬೇಡಿ ಅಂತ ಹೇಳಿ ವಸಿಷ್ಠ ಮಹಾಮುನಿ, ವಸಿಷ್ಠ ಮುನಿಗಳು, ವಸಿಷ್ಠ ಋಷಿಗಳು ಆ ಗೂಢಾಚಾರ ಹೇಳಿ ಕಳಿಸ್ತಾರೆ.
ಮತ್ತೆ ಅವರು ಅದನ್ನ ಹೇಳಿದಾಗ ಭರತನ ಮುಖದಲ್ಲಿ ಯಾವ ರೀತಿಯಾದ ಬದಲಾವಣೆಗಳೆಂದ್ರಾಗುತ್ತಾ ಮನೋವಿಕಾರ ಏನಾದ್ರಾಗುತ್ತಾ ಭಾವವಿಕಾರ ಆಗುತ್ತಾ ಇದನ್ನ ಗಮನಿಸಿ ಅವಾಗ ಭರತನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿ ಕಳಿಸಿರ್ತಾರೆ. ಸರಿ, ಹೋಗಿ ಕೇಳಿದ ಹೋಗೋಷ್ಟೊತ್ತಾಗಲೇ ಒಂದು ಕೆಲವೆಲ್ಲ ಕಟ್ ಕ್ಯಾನ್ಸರ್ ಬಿದ್ದಿರುತ್ತೆ ಭರತನಿಗೆ. ತನ್ನ ತಂದೆ ಒಂದು ದಕ್ಷಿಣಾಮುಖದಲ್ಲಿ ಹೋಗ್ತಾ ಇರೋದು, ಸಗಣಿಲಿ ಬಿದ್ದಿರೋ ಹಂಗೆ, ಎಣ್ಣೆ ಮತ್ತು ಅನ್ನ ಮಿಶ್ರಿತವಾದಂಥ ಊಟವನ್ನು ಮಾಡ್ತಿರೋ ಹಂಗೆ, ಎಣ್ಣೆಯಲ್ಲಿ ಬಿದ್ದಿರೋ ಹಾಗೆ, ಈ ರೀತಿಯಾದ ಕನಸುಗಳು ಬೀಳ್ತಾ ಇರುತ್ತೆ. ಅಂದರೆ ಏನೋ ದಶರಥ ಮಹಾರಾಜನಿಗೆ ಆಗಿದೆ ಅಂತ ಅವ್ನಿಗೆ ಗೊತ್ತಾಗ್ತಿರುತ್ತೆ. ಅದೇ ಸಮಯದಲ್ಲೇ ಗೂಢಾಚಾರ ಬಂದಿದ್ದಾರೆ ಅಂತ ಗೊತ್ತಾಗಿ ಅವನು ಓಡಿ ಬಂದು ಕೇಳಿದಾಗ ಭರತ ಏನು ಅಂತಂದರೆ, ಗುರುಗಳು ಹೇಳಿದ್ದಾರೆ ನೀವು ಬೇಗ ಆದಷ್ಟು ಬೇಗ ಅಯೋಧ್ಯೆಗೆ ಬರಬೇಕಂತೆ ಅಂತ. ಸರಿ, ಭರತ ಮತ್ತು ಶತ್ರುಘ್ನರು ಇಬ್ಬರು ವಾಪಸ್ ಬರ್ತಾರೆ. ಬಂದಾಗ ಇಡೀ ಊರು ಊರೇ ಒಂಥರ ಸ್ಮಶಾನದ ಆಗಿರುತ್ತೆ. ಕೊನೆಗೆ ಕೈಕೇತ್ರ ಬಂದಾಗ ಗೊತ್ತಾಗುತ್ತೆ ತನ್ನ ತಂದೆ ಸತ್ತೋಗಿದ್ದಾರೆ, ತೀರ್ ಹೋಗಿದ್ದಾರೆ, ಸತ್ತೋಗಿದ್ದಾರೆ ಅಂತ. ಯಾಕೆ ಅಂತಂದಾಗ ಕೈಕೇಯಿ ಕಾರಣವನ್ನು ಕೊಟ್ಟಾಗ ಕೈಕೇಯಿ ಚೆನ್ನಾಗಿ ಬೈತಾನೆ ಭರತ. ಸಂತೋಷ ಪಡಲಿಲ್ಲ, ನನಗೆ ರಾಜ್ಯದ ಪಟ್ಟಾಭಿಷೇಕ ಆಗುತ್ತೆ, ನಾನು ರಾಜನಾಗ್ತೀನಿ, ರಾಜಗದ್ದುಗೆ ಸಿಕ್ತು, ನಾನು ಕೇಳಿದನೇ ಬಂತು, ರಾಜದಂಡ ಸಿಕ್ತು ಅಂತ ಹೇಳಿ ಇದು ಮಾಡಲಿಲ್ಲ. ಬದಲಾಗಿ ಅಂಥ ಅದ್ಭುತವಾದ ವ್ಯಕ್ತಿಯಾದಂಥ ರಾಮನ ಬಗ್ಗೆ ನೀನು ಹಿಂಗೆ ಮಾಡಿಬಿಟ್ಟಿಯಲ್ಲ, ನೀನು ನನ್ನ ಮೇಲೆ ನಿನ್ನನ್ನು ಜೀವನದಲ್ಲೇ ನಿನ್ನ ನೋಡೋದಿಲ್ಲ ಅನ್ನುವಂಥ ಇದನ್ನು ಹೇಳ್ತಾನೆ ರಾಮ. ಇದೆಲ್ಲ ಆದಮೇಲೆ ಕೈಕೇಯಿ ಕೌಸಲ್ಯಾದೇವಿ ಅಂತ ಬರ್ತಾನೆ. ಕೌಸಲ್ಯಗಾಗಲೇ ಒಂದು ಕಡೆ ಗಂಡ ಕಳ್ಕೊಂಡಿರ್ತಾಳೆ, ಇನ್ನೊಂದು ಮಗನನ್ನು ಕಳ್ಕೊಳ್ತಾಳೆ, ಸೊಸೆನ ಕಳ್ಕೊಂಡಿರ್ತಾಳೆ, ಆಗ ಅವಳು ತುಂಬ ನೋವಾಗಿರುತ್ತೆ. ಆ ಸಾಧ್ವಿ ಹೇಳ್ತಾಳೆ, ಬಾರಪ್ಪ ಬಾ, ನಿನಗೆ ಇಡೀ ರಾಜ್ಯಲಕ್ಷ್ಮಿ ನಿನ್ನ ಒಲ್ದಿದ್ದಾಳೆ, ಇಡೀ ರಾಜ್ಯವೇ ನಿನ್ನದಾಗಿದೆ, ಬಾ ಬಂದು ಸ್ವೀಕರಿಸು, ರಾಜನಾಗು, ಮಹಾರಾಜ ಬರ್ತಾ ಜೈವಾಗಲಿ, ಮಹಾರಾಜ ಬರ್ತಾ ಜೈವಾಗಲಿ ಅಂತ ಹೇಳಿ. ಆವಾಗ ಈ ಭರತ ಅವಳ ಪಾದವನ್ನು ಮುಟ್ಟಿ ಪಾದಕ್ಕೆ ನಮಸ್ಕಾರ ಮಾಡಿ ಬಿಕ್ಕಿ ಬಿಕ್ಕಿ ಹೇಳ್ತಾ, ಅಮ್ಮ ನೀನು ಕೂಡ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿಯಾ, ನನ್ನ ಕನಸು ಮನಸ್ಸಲ್ಲೂ ಕೂಡ ರಾಜನಾಗಬೇಕು ಅಂತ ಆಲೋಚನೆ ಮಾಡಲಿಲ್ಲ, ನನಗಾಗಲಿ ನನ್ನ ಕೋಸಲ ರಾಜ್ಯಕ್ಕಾಗಲಿ ರಾಜ ಯಾವಾಗಲೂ ರಾಮನೇ ಅಮ್ಮ, ದಯವಿಟ್ಟು ಇಲ್ಲ ಅಂತ ಹೇಳಿ. ಅವನು ಸುಮಾರು ಸರಿ ಆದರೂ ಕೂಡ ಕೌಸಲ್ಯ ದೇವಿಗೆ ಪಾಪ ತುಂಬ ಮನಸ್ಸು ನೋವಿರುತ್ತೆ, ಅವಳ ಮನಸ್ಸು ಕುಗ್ಗೋಗಿರುತ್ತೆ ನೋವಿನಲ್ಲಿ. ಹಾಗಾಗಿ ಮತ್ತೆ ಮತ್ತೆ ನೀನೇ ರಾಜ, ನೀನೇ ರಾಜ ಅಂತ ಹೇಳಿದಾಗ ಪ್ರತಿ ಸರಿಯೂ ಇಲ್ಲ ಇಲ್ಲ, ನನಗೆ ಮತ್ತು ನಮ್ಮ ರಾಜ್ಯಕ್ಕೆ ರಾಮನೇ ರಾಜ, ರಾಮನೇ ರಾಜ ಪ್ರತಿ ಬಾರಿಯೂ ಅವನು ಪ್ರತಿಜ್ಞೆ ಮಾಡ್ತಾನೆ, ಅದೊಂದು 10, 15, 21 ಸರಿ ಪ್ರತಿಜ್ಞೆಯನ್ನು ಮಾಡ್ತಾನೆ. ಆವಾಗ ಕೌಸಲ್ಯ ದೇವಿಗೆ ಭರತನ ವ್ಯಕ್ತಿತ್ವದ ಪರಿಚಯ ಉಂಟಾಗುತ್ತೆ, ಅವನ ಮನಸ್ಸಲ್ಲಿ ಯಾವುದೇ ರೀತಿಯ ಬೇರೆ ಅಭಿಪ್ರಾಯ ಇಲ್ಲ ಅಂತ ಗೊತ್ತಾಗುತ್ತೆ. ಆವಾಗ ತಬ್ಬಿ ಅಳ್ತಾ ಹೇಳ್ತಾಳೆ, ನನ್ನ ಮಗನನ್ನು ಕಳ್ಕೊಂಡೆ, ಕಣ್ಣನ್ನು ಕಳ್ಕೊಂಡೆ, ಸೊಸೆನ ಕಳ್ಕೊಂಡೆ, ಆ ನೋವಿನಿಂದ ಈ ಥರ ಹೇಳದೆ ಬಿಟ್ಟರೆ ಇನ್ನು ಯಾವ ರೀತಿ ಭಾವಿಸ್ಬೇಡ ಭರತ ಅಂತ ಹೇಳಿದಾಗ ಭರತನಿಗೆ ಅರ್ಥ ಆಗುತ್ತೆ, ಹೌದು ತಾಯಿ ಅಂತ. ಇದೇ ಜೊತೆಗೆ ಗೊತ್ತಾಗುತ್ತೆ ವಾಲ್ಮೀಕಿ ಐ ಮೀನ್ ವಸಿಷ್ಠರು ಗೊತ್ತಾಗುತ್ತೆ ಭರತ ಬಂದ ಅಂತ. ಅವರು ಕೂಡ ಬರ್ತಾರೆ, ಅವರು ಕೂಡ ಅದನ್ನೇ ಹೇಳ್ತಾರೆ. ಗತೋ ದಶರಥ ಸ್ವರ್ಗಂ ಯೋನ ಗುರುತರ ಗುರು ರಾಮಂ ಪ್ರವ್ರಾಜ್ಯ ವೈಜ್ಯೇಷ್ಠಂ ಲಕ್ಷ್ಮಣಂ ಚ ಮಹಾಬಲಂ ತ್ವಮದ್ಯ ಭವಾನೋ ರಾಜಪುತ್ರೋ ಮಹಾಯಶ ಅಂತ ಅಯೋಧ್ಯ ಕಾಂಡದಲ್ಲಿ ಬರ್ತೀವಿ. ಏನು, ನಿಮ್ಮ ತಂದೆ ಸತ್ತೋದ್ರು, ಇನ್ನು ನಿನ್ನ ಹಿರಿಯನಾದಂಥ ರಾಮ ಕೂಡ ವನವಾಸಕ್ಕೆ ಹೊರಟೋದ, ಈಗ ರಾಜ್ಯ ಸಂಪೂರ್ಣವಾಗಿ ಮುಕ್ತವಾಗಿದೆ, ನೀನು ರಾಜದಂಡವನ್ನು ಇಟ್ಕೊಳ್ಳಿಕ್ಕೆ, ನೀನು ರಾಜನಾಗಲಿಕ್ಕೆ ನಿನಗೆ ಯಾವುದೇ ವಿಘ್ನಗಳಿಲ್ಲಪ್ಪ, ಬಂದು ಈ ರಾಜದಂಡ ಸ್ವೀಕರಿಸು ಅಂತ ಹೇಳಿ ವಸಿಷ್ಠರು ಕೂಡ ಭರತನಿಗೆ ಹೇಳ್ತಾರೆ. ಅವನಿಗೂ ಕೂಡ ತುಂಬ ನೋವಾಗುತ್ತೆ, ಗುರುಗಳೇ ಬೇರೆ ಜನ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೆ ಓಕೆ, ನಾನು ಶಿಷ್ಯನಾಗಿ ಗುರುಕುಲದಲ್ಲಿ ನಿಮ್ಮ ಜೊತೆ 12-14 ವರ್ಷಗಳ ಕಾಲ ಕೂತ್ಕೊಂಡು 64 ವಿದ್ಯೆಗಳನ್ನು ಪಡ್ಕೊಂಡೆ, ನಿಮ್ಮ ಪದತಲದಲ್ಲಿ ಕೂತ್ಕೊಂಡು ನಾನು ವಿದ್ಯೆಯನ್ನು ಮತ್ತು ನನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡೆ, ನೀವು ಕೂಡ ನನ್ನ ಬಗ್ಗೆ ಇರ್ತಿ ತಪ್ಪು ತಿಳ್ಕೊಂಡ್ಬಿಟ್ರಲ್ಲ, ನೀವು ಕೂಡ ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ ಅಂತ ಹೇಳಿ ಭರತ ಹೇಳಿದಾಗ ವಸಿಷ್ಠರಿಗೆ ಭರತನ ವ್ಯಕ್ತಿತ್ವದ ಒಂದು ಪರಿಚಯ ಆಗುತ್ತೆ. ಆದರೂ ಕೂಡ 14 ದಿವಸದಲ್ಲಿ ಮತ್ತೆ ಮತ್ತೆ ಅವಕಾಶ ಸಿಕ್ಕದಾಗೆಲ್ಲ ಇದೇ ವಿಷಯ, ನೀನೇ ರಾಜ, ನೀನೇ ರಾಜ ಅಂತ ಹೇಳಿದಾಗ ಪ್ರತಿ ಸರಿಯೂ ಭರತ ಹೇಳ್ತಾನೆ, ಇಲ್ಲ ನಾನು ರಾಜ ಅಲ್ಲ, ನಾನು ರಾಜ ಅಲ್ಲ, ನನಗೆ ರಾಜ ಆಗಬೇಕು ಅಂತ ಯಾವುದೇ ಆಸೆ ಇಲ್ಲ ಅಂತ ಪ್ರತಿ ಸರಿಯೂ ಹೇಳ್ತಿರ್ತಾನೆ. ಕೊನೆಗೆ ಒಂದ್ಸರಿ ಚೆನ್ನಾಗಿ ಬೈದು ಬಿಡ್ತಾನೆ, ಸಿಟ್ಟು ಬಂದು ಕೋಪ ಬಂದುಬಿಟ್ಟು, ನೀವೆಂತಹ ಗುರುಗಳು, ನೀವೆಂಥ ನಮ್ಮ ರಾಜ ಪುರೋಹಿತರು, ನೀವು ನಿಮಗೆ ನಮ್ಮ ರಾಜದ ಪರಿವಾರದವ್ರು ಯಾರ್ಯಾರು ಹೇಗೇಗಿದ್ದಾರೆ, ಅವ್ರ ವ್ಯಕ್ತಿತ್ವ ಏನಂತ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಸ್ವಲ್ಪ ಕೋಪದಿಂದ ಹೇಳಿದಾಗ ವಸಿಷ್ಠರು ನೊಕ್ಕಬಿಟ್ಟು ಸುಮ್ಮನೆ ಆಗ್ತಾರೆ. ಅಂದರೆ ಅವಾಗ ಗೊತ್ತಾಗುತ್ತೆ ವಸಿಷ್ಠರಿಗೂ ಕೂಡ ಭರತನ ಮನಸ್ಸಿನಲ್ಲಿ ಯಾವುದೇ ರೀತಿಯ ರಾಜನಾಗಬೇಕು ಅಂತ ಆಸೆ ಇರಲಿಲ್ಲ, ಇದು ಕೈಕೇಯಿಯ ಮಾಡಿದಂತಹ ಪ್ಲ್ಯಾನ್ ಬಿಟ್ಟರೆ ಇನ್ನು ಭರತನು ಕೂಡ ಯಾವುದೇ ಆಸೆ ಇಲ್ಲ ಅಂತ ಗೊತ್ತಾಗುತ್ತೆ. ಆದರೂ ಕೂಡ 12-13 ದಿವಸ ಆದಮೇಲೆ ಎಲ್ಲರನ್ನು ಸೇರಿಸಿ ಸಭೆ ಮಾಡಿದಾಗ ಕೂಡ ಅವಾಗಲೂ ಕೂಡ ರಾಜನಿಗೆ ಜಯವಾಗಲಿ ಅಂತ ಹೇಳಿ ಹೇಳಿಸ್ತಾನೆ. ಬೆಳಗ್ಗೆ ಎದ್ದುಳಷ್ಟು ಸುಪ್ರಭಾತದ ಸಮಯದಲ್ಲಿ ಎದ್ದುಳ್ಬೇಕಾದ್ರೆ ಆ ಮಂತ್ರಿ ಮಾಗದರ ಜೊತೆಯಲ್ಲಿ ಹೊಗಳು ಭಟ್ರ ಹತ್ರ ಹೇಳಿ ಕಳಿಸ್ಬಿಟ್ಟು ವಸಿಷ್ಠರು ಹೇಳಿ ಕಳಿಸಿರ್ತಾರೆ, ರಾಜ ಭರತನಿಗೆ ಜಯವಾಗಲಿ ಅಂತ ಹೇಳಿ ಅವನೇನು ಹೇಳ್ತಾ ನೋಡೋಣ ಅಂತೇಳಿ. ಅವಾಗ ರಾಜ ಭರತನಿಗೆ ಜಯವಾಗಲಿ, ಸುಪ್ರಭಾತ, ಎದ್ದೋಳು ನೀನು ಅಂತ ಹೇಳಿದಾಗ ಅವ್ರಿಗೆಲ್ಲರೂ ಕೂಡ ನನಗೆ ನಿಮಗೆ ಇಡೀ ರಾಜ್ಯಕ್ಕೆ ರಾಮನೇ ರಾಜ, ನಾನು ರಾಜನಲ್ಲ, ಎಷ್ಟು ನಿಮ್ಗೆ ಹೇಳೋದು ರಾಜ ಅಂತ ಹೇಳಬೇಡಿ ನನಗೆ ಅಂತೇಳಿ ಬೈದಾಗ ವಸಿಷ್ಠರು ಈ ಮಾತನ್ನು ಕೇಳಿಕೊಂಡು ವಸಿಷ್ಠಕ್ಕೆ ಸ್ಪಷ್ಟವಾಗುತ್ತೆ. ಕೊನೆಗೆ ರಾಜ್ಯಸಭೆ ಸಭೆಯಲ್ಲಿ ಸಭಾ ಇದರಲ್ಲಿ ಎಲ್ಲರೂ ಸೇರಿಕೊಳ್ತಾರೆ. ಅವಾಗ ಭರತ ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ಮತ್ತೊಮ್ಮೆ
ಪ್ರತಿಜ್ಞೆಯನ್ನು ಮಾಡ್ತಾನೆ, ಈ ರಾಜ್ಯಕ್ಕೆ ನನಗೆ ನಿಮ್ಗೆಲ್ಲರಿಗೂ ಕೂಡ ರಾಮನೇ ರಾಜ, ಹಾಗಾಗಿ ನಾವು ನನ್ನ ಆರಾಧ್ಯ ದೈವನೂ ಕೂಡ ಅವನು, ನಾವು ಹೋಗಿ ಅವನನ್ನು ವಾಪಸ್ ಕರ್ಕೊಂಬರ್ಬೇಕು, ನಾನು ಹೋಗ್ತಾ ಇದ್ದೀನಿ, ನೀವು ಯಾರ್ಯಾರು ಸಾಧ್ಯವೋ ನೀವೆಲ್ಲರೂ ಕೂಡ ನನ್ನ ಜೊತೆ ಬನ್ನಿ, ಹೋಗಿ ವಾಪಸ್ ಕರ್ಕೊಂಬರೋಣ ಅಂತೇಳಿ ಅವನು ಹೇಳಿದಾಗ ಎಲ್ಲ ಊರಿನ ಜನರು ಮತ್ತು ಮಂತ್ರಿ ಮಾಗದರು, ಸಾಮಂತರಾಜರು, ಊರಿನ ಪ್ರಮುಖರು, ಮಂತ್ರಿ ಮಂಡಲ ಎಲ್ಲರೂ, ಗುರುವೃಂದವರು ಎಲ್ಲರೂ ಕೂಡ ತುಂಬ ಸಂತೋಷ ಪಡ್ತಾರೆ. ಎಂಥ ಅದ್ಭುತವಾದಂತಹ ಮಕ್ಕಳಪ್ಪ ದಶರಥ ಮಹಾರಾಜನ ಮಕ್ಕಳು ರಾಮ, ಭರತ ಮತ್ತು ಲಕ್ಷ್ಮಣ, ಶತ್ರುಘ್ನ, ಇವರೆಲ್ಲರೂ ಕೂಡ ಸತ್ಯಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಮತ್ತು ಎಷ್ಟು ವ್ಯಾಲ್ಯೂಸ್, ಒಬ್ಬರೊಬ್ಬರು ಮೌಲ್ಯಗಳು ಒಬ್ಬರಲ್ಲೊಬ್ಬರಲ್ಲೂ ಕೂಡ ಎಷ್ಟು ಮೌಲ್ಯಗಳಿದೆ, ಒಬ್ಬರನ್ನೊಬ್ಬರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಒಬ್ಬರಲ್ಲೊಬ್ಬರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿಲ್ಲ, ಸ್ಪಷ್ಟವಾಗಿದೆ ಅಂತೇಳಿ ತುಂಬ ಸಂತೋಷ ಆಗುತ್ತೆ. ಕೊನೆಗೆ ಅವರೆಲ್ಲ ಸೇರಿಕೊಂಡು ರಾಮನ ಕರ್ಕೊಂಬರಬೇಕು ಅಂತ ಹೊರಡ್ತಾರೆ. ಭರತನ ಮಾತ್ರ ಸ್ಪಷ್ಟವಾಗಿರುತ್ತೆ, ನಾನು ರಾಮನ ಕರ್ಕೊಂಡು ಬರ್ತೀನಿ ಅಂತ. ಆದರೆ ಗುರುಗಳಿಗೆ ಮತ್ತು ವಿಶೇಷವಾಗಿ ಕೌಸಲ್ಯ ದೇವಿಗೆ ರಾಮ ಸಾಧ್ಯ ಇಲ್ಲ, ಯಾಕಂದ್ರೆ ರಾಮ ಒಂದ್ಸರಿ ಒಂದು ನಿರ್ಧಾರ ಮಾಡಿದೆ ಅಂತ ಅಂದರೆ ಅವನನ್ನು ಯಾರೂ ಕೂಡ ಬದಲು ಮಾಡೋಕೆ ಆಗ್ತಾ ಇರಲಿಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಈ ರಾಮ ಮತ್ತು ಭರತನ ಸಂವಾದವು ಕೂಡ ತುಂಬ ಚೆನ್ನಾಗಿ ಅದ್ಭುತವಾಗಿದೆ. ಅವರಿಬ್ಬರು ಕೂಡ ಬಂದರು, ಇಬ್ಬರು ಆಲಿಂಗನವನ್ನು ಮಾಡಿಕೊಳ್ತಾರೆ. ಅದಾದ ಮೇಲೆ ಅವರಿ ಮೂರು ಜನ ತಾಯಿಯಿಂದ ನೋಡಿದಾಗ ವಿಧವೆಯರು, ಅವರಿಬ್ಬರು ಮೂರು ಜನ ಬಿಳಿ ಸೀರೆಯನ್ನು ಉಟ್ಕೊಂಡಿದ್ದನ್ನು ಕಂಡುಬಿಟ್ಟು ರಾಮ ಅಲ್ಲೇ ಮೂರ್ಛಿತನಾಗ್ಬಿಡ್ತಾನೆ. ಅಂದರೆ ತನ್ನ ತಂದೆಯಾದ ದಶರಥ ಮಹಾರಾಜ ತೀರು ಹೋಗಿದ್ದಾನೆ ಅಂತ. ಅವ್ನು ನೋಡಿ ಆ ಸಮಯದಲ್ಲೂ ಕೂಡ ಯಾವುದೇ ಕೋಪ ಆಗಲಿ ಬೇಜಾರಾಗಲಿ ಇರಲಿಲ್ಲ. ನಾವುಗಳು ಅರ್ಧಾಗಿದ್ರೆ ನಮ್ಮಪ್ಪ ಸತ್ತೋದು ಒಳ್ಳೇದಾಗಲಿ ಬಿಡು, ಅವನಿಂದ ನಾವು ಕಾಡ್ಗೋದ್ವಿ, ಇಲ್ಲ ಅವನಿಂದ ನಾವೆಲ್ಲ ಆಸ್ತಿಯನ್ನು ಕಳ್ಕೊಂಡ್ವಿ ಅಂತ ನಾವು ಆಲೋಚನೆ ಮಾಡುವಂಥ ಹಲವಾರು ಬಾರಿ, ಎಲ್ಲರೂ ಮಾಡ್ತಾರೆ ಅಂತಿಲ್ಲ, ಹಲವಾರು ಜನ ಮಾಡ್ತಾರೆ. ಆದರೆ ಇವನು ನಮ್ಮ ತಂದೆ ದಶರಥ ಮಹಾರಾಜ ತೀರ್ಕೊಂಡ ಅಂತೇಳಿ ಅದನ್ನು ನೋಡಿದ ತಕ್ಷಣ ಗೊತ್ತಾಗಿ ಅಲ್ಲೇ ಅವನು ಬರೀ ಅಳಲಿಲ್ಲ, ಮೂರ್ಛಿತನಾಗ್ತಾನೆ. ಅಂದರೆ ಅಷ್ಟು ದುಃಖ ನೋವು ರಾಮನಿಗೂ ಕೂಡ ಆಯಿತು ಅಂಥೇಳಿ ನಮಗೆ ಇಲ್ಲಿ ಸ್ಪಷ್ಟವಾಗುತ್ತೆ. ಅವು ಎಲ್ಲರೂ ಕುಶಲೋಪಚಾರನ ಮಾಡಿಕೊಂಡು ಆಮೇಲಿಂದ ಭರತ ಪ್ರಾರಂಭ ಮಾಡ್ತಾನೆ. ನೋಡಪ್ಪ ಅದೇ ಆಗಿದ್ದಾಗೋಯ್ತು, ಇದಕ್ಕೆಲ್ಲ ಏನೋ ಆಗ್ಬಿಡ್ತು, ಆಗಬಾರ್ದಾಯ್ತು, ನೀನು ದಯವಿಟ್ಟು ರಾಮ ದಯವಿಟ್ಟು ಬಾ, ನೀನು ಬಂದು ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡ್ಕೋ, ನೀನು ರಾಜ್ಯಭಾರವನ್ನು ಮಾಡು, ನಿಮ್ಮ ಅಜ್ಞಾನಧಾರಕಾಗಿ ನಾವು ಮೂರು ಜನ ನಿನಗೆ ಸಹಾಯವನ್ನು ಮಾಡ್ತಾ, ರಾಜ್ಯಭಾರದಲ್ಲಿ ಸಹಾಯವನ್ನು ಮಾಡ್ತಾ ರಾಜ್ಯಭಾರವನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ಹೇಳ್ತಾರೆ. ಅಂತ ಹೇಳಿದಾಗ ರಾಮ ಅದೆಲ್ಲ ಸಾಧ್ಯ ಇಲ್ಲ, ತಂದೆ ನನಗೆ 14 ವರ್ಷದ ವನವಾಸ ಮತ್ತು ನಿನಗೆ ಪಟ್ಟಾಭಿಷೇಕ ಅಂತ ಹೇಳಿದ್ದಾರೆ, ಅದನ್ನು ನಾವು ಮಾಡಬೇಕು, ಅದು ನಾವು ದಶರಥ ಮಹಾರಾಜನ ಮಕ್ಕಳಾಗಿ ನಮ್ದದು ಕರ್ತವ್ಯ ಅಂತ ಹೇಳ್ತಾನೆ. ಈಗ ಅದಕ್ಕೆ ಒಂದು ಪ್ರಶ್ನೆಯನ್ನು ಮಾಡ್ತಾನೆ ಭರತ. ಸ್ತ್ರೀಯಿಂದ ಪ್ರಚೋದಿತನಾದಂಥ ಒಬ್ಬ ಗಂಡಸು ಅಂತ ನಮ್ಮ ತಂದೆ ನಿನ್ನನ್ನು ವನವಾಸ ಕಳಿಸ್ದ, ಲಕ್ಷ್ಮಣ ಮತ್ತು ಸೀತೆಯರು ಬಂದರು ಮತ್ತು ಮೂರು ಜನ ವಿಧವೆಯರಾದರು, ಅವನು ಸತ್ತೋದ, ಇದು ಪಾಪ ಅಲ್ವಾ, ಇದೇನು ಪುಣ್ಯದ ಕೆಲಸ ಅಲ್ಲ, ಇದು ಸರಿಯಲ್ಲ, ಇದು ಪಾಪದ ಕೆಲಸ ಅಲ್ವಾ, ಇಂಥ ಪಾಪದ ಕೆಲಸದಿಂದ ನೀನು ಯಾಕೆ ಇದಕ್ಕೆ ಬೆಲೆ ಕೊಡಬೇಕು ಅಂತೇಳಿ ಭರತ, ಅಂದರೆ ಭರತನ ತನ್ನ ತಂದೆ ಬಗ್ಗೆ ತಪ್ಪು ಅಭಿಪ್ರಾಯ ಇದೆ ಅಂತ ಅರ್ಥ ಅಲ್ಲ, ಅಂದರೆ ಏನಾದರೂ ಮಾಡಿ ಭರತನನ್ನು ವಾಪಸ್ ರಾಮನನ್ನು ವಾಪಸ್ ಕರ್ಕೊಂಬರಬೇಕು ಅಂತ ಹಂಗಾಗಿ ಈರ್ತಿ ಅಂತ ಒಂದು ಲಾಜಿಕ್ಕನ್ನು ಕೊಡ್ತಿದ್ದಾನೆ. ಆದರೆ ಶ್ರೀರಾಮಚಂದ್ರ ಹೇಳ್ತಾನೆ, ಏನೇ ಆಗಲಿ ತಂದೆ ತಾಯಿಯನ್ನು ನಾವು ಬೈಬಾರ್ದು, ತಂದೆ ತಾಯಿನ ನಾವು ನಿಂದಿಸಬಾರ್ದು, ತಂದೆ ತಾಯಿ ನಮಗೆ ಪ್ರತ್ಯಕ್ಷ ದೈವ, ಹಾಗಾಗಿ ಅವ್ರು ಏನು ಹೇಳ್ತಾರೋ ಅವ್ರನ್ನ ಗೌರವದಿಂದ ಅವ್ರ ಮಾತನ್ನು ನಾವು ಪಾಲನೆ ಮಾಡೋದು ನಮ್ಮ ಕರ್ತವ್ಯದಿಂದ, ತಂದೆ ತಾಯಿನ ನಿಂದಿಸಿದರೂ ತಂದೆ ತಾಯಿಯ ಮಾತನ್ನು ನಮ್ಮ ಕರ್ತವ್ಯ ಅಂತ ಹೇಳಿ ನಾವು ಅದನ್ನು ಪಾಲಿಸಬೇಕಾಗಿದೆ. ಹಾಗಾಗಿ ರಾಜ್ಯದ ಸಲುವಾಗಿ ನಾವು ತಂದೆ ತಾಯಿ ನಿಂದಿಸಬಾರ್ದು, ಅವ್ರೇನು ಹೇಳ್ತಾರೋ ಅದನ್ನು ನಾವು ಮಾಡಬೇಕು, 14 ವರ್ಷ ವನವಾಸ ನನಗೆ, ನಿನಗೆ ರಾಜ್ಯದ ಪಟ್ಟಾಭಿಷೇಕ ಅಂತ ತನ್ನ ತಂದೆ ಹೇಳಿದ್ದಾರೆ, ನನ್ನ ತಂದೆ ನಿನ್ನ ತಂದೆ, ಹಂಗೆ ನಾವು ಅದನ್ನು ಮಾಡಬೇಕು. ಎರಡನೇದು ಹೇಳ್ತಾನೆ, ಸರಿಯಪ್ಪ ಆಯಿತು, ಹಂಗಾದ್ರೆ ತಂದೆ ತಾನು ನಿಂದಿಸಬಾರ್ದು ಅಂತ ಹೇಳಿದೆಯಲ್ಲಪ್ಪ ರಾಮ, ಆಯಿತು ನಿಂದಿಸಲ್ಲ, ಸರಿ ಈಗ ನನಗೆ ನಮ್ಮಪ್ಪ ಕೊಟ್ಟ ತಾನೆ, ನಮ್ಮಮ್ಮ ಕೇಳಿದ್ರು ನಮ್ಮಪ್ಪ ಕೊಟ್ಟೆ, ಸರಿ ಈಗ ನನಗೆ ಕೊಟ್ಟಿರುವಂಥ ರಾಜ್ಯವನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ, ಬಾ ನೀನು ಬಂದ್ಬಿಟ್ಟು ರಾಜ್ಯವನ್ನು ಸ್ವೀಕರಿಸು, ಸರಿ ಬಾ ಹಾಗಾರೆ ನಿನ್ನ ರಾಜ್ಯಕ್ಕಿಂದಲೇ ನಾನು ಬರ್ತೀನಿ ಅಂತೇಳಿ ದಶರಥ ಭರತ ರಾಮನಿಗೆ ಹೇಳ್ತಾನೆ. ಆವಾಗ ಇಲ್ಲ ಇಲ್ಲ ಅದು ಸರಿಯಲ್ಲ, ಯಾಕೆ ಈಗ ವರದಕ್ಷಿಣೆ ಇದ್ದಂಗೆ ಆಗಿನ ಕಾಲದಲ್ಲಿ ಹಿಂದಿನ ಸಮಯದಲ್ಲಿ ವಧು ದಕ್ಷಿಣೆ ಅಂತಿತ್ತು, ಅಂದರೆ ಕನ್ಯಾ ಶುಲ್ಕ ಅಂತ. ಯಾರಾದರೂ ಮನೆಯಿಂದ ಒಬ್ಬ ಹೆಣ್ಣನ್ನು ನಾವು ತರ್ತಾ ಇದ್ದೀವಿ ಅಂತಂದರೆ ಅವ್ರಿಗೆ ನಾವು ದುಡ್ಡನ್ನು ಕೊಟ್ಟು ಇಲ್ಲ ಒಂದು ಸ್ವಲ್ಪ ಸಂಪತ್ತನ್ನು ಕೊಟ್ಟು ಜಮೀನನ್ನು ಕೊಟ್ಟು ಇಲ್ಲ ಹಣವನ್ನು ಕೊಟ್ಟು ನಾವು ವಧುವನ್ನು ಕರ್ಕೊಂಬರಬೇಕು, ಹೆಣ್ಮಗಳನ್ನು ನಾವು ದಾರೆ ಎರೆಸ್ಕೊಂಡು ಬರಬೇಕು ಅಂತಿತ್ತು. ಹಾಗಾಗಿ ದಶರಥ ಮಹಾರಾಜ ನಿನ್ನ ತಾಯಿಯನ್ನು ಮದುವೆ ಆಗಬೇಕಾದ್ರೆ ಇಡೀ ನಮ್ಮ ರಾಜ್ಯವನ್ನೇ ವಧು ದಕ್ಷಿಣೆಯಾಗಿ ನಿಮ್ಮ ತಾತನಿಗೆ ಕೊಟ್ಟುಬಿಟ್ಟು ಅವನು ಪಾಣಿಗ್ರಹಣವನ್ನು ಮಾಡಿದ ಕೈಕೇಯಿಗೆ ಆ ದೃಷ್ಟಿಯಲ್ಲಿ ನೋಡಿದ್ರೂ ಕೂಡ ನೀನೇ ಇದಕ್ಕೆ ಯೋಗ್ಯ ವ್ಯಕ್ತಿ ರಾಜನಪ್ಪ, ಹಾಗಾಗಿ ನೀನೇ ರಾಜನಾಗ್ತೀಯ, ಹಾಗಾಗಿ ಇದರಲ್ಲಿ ಯಾವುದೇ ತಪ್ಪಿಲ್ಲ, ಹಾಗಾಗಿ ನಿನಗಿದು ಸೇರಬೇಕಾದ ನೀನು ಇದಕ್ಕೆ ಅಧಿಕಾರಿ, ನಾನು ಅಧಿಕಾರಿ ಅಲ್ಲ ಅಂತೇಳಿ ರಾಮ ಹೇಳ್ತಾನೆ. ಸರಿ ಇದು ಒಂದು ಲಾಜಿಕ್ ಫೇಲ್ ಆಯಿತು. ಇನ್ನು ಬರ್ದು ಹೇಳ್ತಾನೆ, ಅಲ್ಲಪ್ಪ ಇವನು ದಶರಥ ಕೈಕೇಯಿ ನನ್ನ ತಾಯಿ ಕೈಕೇಯಿ ಕೇಳಲ್ಲೋ ದಶರಥ ಮಹಾರಾಜ ಹ್ಞೂ ಅಂತ ಅಂದ, ನೀನು ಬಂದ್ಬಿಟ್ಟೆ, ಇದ್ಯಾವುದು ನಾನಿದ್ದಾಗ ನಡೆದಿಲ್ಲ, ನನ್ನನ್ನು ಕೇಳಿಲ್ಲ, ನಮ್ಮ ಅಮ್ಮನೂ ಕೇಳಿಲ್ಲ, ನಮ್ಮ ಅಪ್ಪನೂ ಕೇಳಿಲ್ಲ, ನೀನೂ ಕೇಳಲಿಲ್ಲ, ನೀವು ನೀವೇ ಅಂದ್ಕೊಂಡು ನೀವು ನೀವು ಡಿಸೈಡ್ ಮಾಡಿ ಬಂದ್ಬಿಟ್ರೆ ಅದಕ್ಕೆ ನಾನು ಕಾರಣನ, ನಾನು ಇಲ್ದಿದ್ದಾಗ ನನ್ನ ಸಮಕ್ಷಮದಲ್ಲಿ ಆಗದೇ ಇರುವಂಥ ನನ್ನ ಅಬ್ಸೆನ್ಷಿಯಲ್ಲಿ ನಡೆದಿರುವಂಥ ಘಟನೆಗಳಿಗೆ ನಾನು ಜವಾಬ್ದಾರನಲ್ಲ, ಹಂಗಾಗಿ ನೀನು ಬಂದ್ಬಿಡಪ್ಪ, ರಾಜ್ಯದ
ಜವಾಬ್ದಾರಿಯನ್ನು ವಹಿಸ್ಕೊಂಡ್ಬಿಡು ಅಂತ ಇನ್ನೊಂಥರ ಲಾಜಿಕ್ಕನ್ನು ಭರತ ಅಂದರೆ ಪರಿಪರಿಯಾಗಿ ಬೇಡ್ತಾ ಇದ್ದಾನೆ ರಾಮನ ಬಾಬಾ ಅಂತ ಹೇಳೋದಕ್ಕೆ ಬೇರೆ ಬೇರೆ ಥರ ಲಾಜಿಕ್ಗಳನ್ನು ತರ್ಕವನ್ನು ಕೊಡ್ತಾ ಇದ್ದಾನೆ. ಹಂಗಾಗಿ ನಾನು ಇದಕ್ಕೆ ಜವಾಬ್ದಾರನಲ್ಲಪ್ಪ, ನಾನು ಯಾಕೆ ಜವಾಬ್ದಾರಿ ತೆಗೆದುಕೊಳ್ಳಿ, ನಾನು ಜವಾಬ್ದಾರಿ ತೆಗೆದುಕೊಳ್ಳಲ್ಲ, ಬಂದ್ಬಿಡು ಅಂತೇಳಿ ಭರತ ರಾಮನ್ಗೆ ಹೇಳ್ತಾನೆ. ಅದು ನೀನು ಇದೆಯೋ ಇಲ್ವೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದು ಮುಖ್ಯ ಅಲ್ಲ. ಹಿರಿಯರು ಏನು ನಿರ್ಧಾರ ಮಾಡ್ತಾರೋ ಆ ನಿರ್ಧಾರವನ್ನು ನಾವು ಜೀವನದಲ್ಲಿ ಅವರ ಆಜ್ಞೆಯನ್ನು ಪರಿಪಾಲಿಸುವಂಥದ್ದು ನಮ್ಮ ಕರ್ತವ್ಯ, ಮುಖ್ಯ ಕರ್ತವ್ಯ, ಆದ್ಯ ಕರ್ತವ್ಯ. ಹಾಗಾಗಿ ಅದರಲ್ಲಿ ನೀನು ಇದ್ದೇ ಇಲ್ಲ ಅನ್ನೋಂಥ ಪ್ರಶ್ನೆ ಇಲ್ಲಪ್ಪ. ಹಾಗಾಗಿ ನೀನು ಇರಲಿ ಇಲ್ಲದೇ ಇರಲಿ, ತಂದೆ ಏನು ಹೇಳ್ತಾನೋ, ತಾಯಿ ಏನು ಹೇಳ್ತಾಳೋ ಅದನ್ನು ಕೇಳೋದು ನಮ್ಮ ಜವಾಬ್ದಾರಿ. ಹಾಗಾಗಿ ನನಗೆ 14 ವರ್ಷ ವನವಾಸ, ನಿನಗೆ ರಾಜ್ಯದ ಪಟ್ಟಾಭಿಷೇಕ ಅಂತ ಹೇಳ್ತಾರೆ. ಅವಾಗ ಹೇಳ್ತಾನೆ, ಸರಿಯಪ್ಪ, ನಮ್ಮ ತಂದೆ ಅಳು ಮರಳು ವಯಸ್ಸಲ್ಲೇ, ಪಾಪ ಹಳೆ ಮುದುಕರು ವಯಸ್ಸಾಗಿತ್ತು, ಅವ್ರಿಗೆ ಗೊತ್ತಾಗಿತ್ತು ಉಲ್ಕಾಪಾತ ಎಲ್ಲ ಆಗಿತ್ತು, ವೃದ್ಧಾಪ್ಯ ಬಂದಿತ್ತು ಅಂತ ಹೇಳಿದ್ರು ಅಂತೇಳಿ ನಂಗೆ ಗೊತ್ತಾಯಿತು. ನಮ್ಮ ತಂದೆ ವೃದ್ಧಾಪ್ಯದಲ್ಲಿದ್ದರೂ ಮನಸ್ಸು ಮತಿಭ್ರಮಣೆ ಆಗಿರಬೇಕು, ಪಾಪ ಏನು ಮಾಡ್ತಿದ್ದೀನಿ ಏನು ಮಾಡ್ತಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ, ಏನೋ ತಪ್ಪಾಗ್ಬಿಟ್ಟು ಮತಿಭ್ರಮಣೆಯಿಂದ ಮಾಡಿಬಿಟ್ಟಿರಬೇಕು ನಮ್ಮ ತಂದೆಗೆ, ಪಾಪ ಸುಮ್ಮನೆ ಪಾಪ ಯಾಕೆ ಅವ್ರು ಇದು ಮಾಡೋದು, ಸುಮ್ಮನೆ ಬಂದ್ಬಿಡು, ನೀನು ಅವ್ರೇನೋ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಭರತ ರಾಮನ್ಗೆ ಹೇಳ್ತಾನೆ. ಆದರೆ ಶ್ರೀರಾಮಚಂದ್ರ ಹೇಳ್ತಾನೆ, ಅವನಿಗೆ ಮತಿಭ್ರಮಣೆಯೂ ಆಗಿರಲಿಲ್ಲ, ಅವನು ವೃದ್ಧಾಪ್ಯದಿಂದ ಯಾವುದೇ ರೀತಿಯಂಥ ಮಾನಸಿಕ ಖಿನ್ನತೆಯೂ ಇರಲಿಲ್ಲಪ್ಪ, ಅವನು ಸ್ಪಷ್ಟವಾಗಿ ಪ್ರಜ್ಞಾಪೂರ್ವಕವಾಗಿ ಇದನ್ನೆಲ್ಲ ಆಗಿದೆ. ಹಾಗಾಗಿ ನಾವು ಅವನ ಮಕ್ಕಳಾಗಿ, ನಾವು 4 ಜನ ನಮ್ಮ ತಂದೆಯ ಆಜ್ಞೆಯನ್ನು ಪರಿಪಾಲಿಸುವಂಥ ನಮ್ಮ ಕರ್ತವ್ಯ. ಹಾಗಾಗಿ ನನಗೆ ವನವಾಸ, ನಿನಗೆ ಪಟ್ಟಾಭಿಷೇಕ, ಹಾಗಾಗಿ ನಾನು ಬರೋದಿಲ್ಲ, ತಂದೆಯ ಆಜ್ಞೆಯನ್ನು ಮೀರದಿರು ಅಂತೇಳಿ ಅವನ ಲಾಜಿಕ್ಕನ್ನು ಮುರಿತಾನೆ. ಸರಿ ಹಾಗಾದರೆ ನೀನು ಚಿತ್ರಕೂಟದಲ್ಲೇ ಇರು, ನೀನು ಇಲ್ಲೇ ನಿನಗೆ ಪಟ್ಟಾಭಿಷೇಕವನ್ನು ಮಾಡ್ತೀನಿ, ಯಾಕಂದ್ರೆ ಪಟ್ಟಾಭಿಷೇಕದ ಸಾಮಾನನ್ನೆಲ್ಲ ತೆಗೆದುಕೊಂಡು ಬಂದಿದ್ದ ಭರತ, ಪಟ್ಟಾಭಿಷೇಕದ ಸಾಮಾನ ಎಲ್ಲ ತಂದಿದ್ದೀನಿ, ನಿನಗೆ ಇಲ್ಲೇ ಪಟ್ಟಾಭಿಷೇಕವನ್ನು ಮಾಡ್ತೀನಿ, ನೀನು ಚಿತ್ರಕೂಟದಲ್ಲೇ ಇದ್ದು ನೀನು ರಾಜನಾಗಿ ರಾಜ್ಯಭಾರವನ್ನು ಮಾಡ್ತಾ ಇರು, ನೀನೇನು ಆಜ್ಞೆಗಳನ್ನು ಕೊಡ್ತಾ ಇರ್ತೀಯೋ ನಿನ್ನ ಆಜ್ಞೆಗಳನ್ನು ಶಿರಸಾ ವಹಿಸಿ ಪಾಲಿಸ್ಕೊಂಡು ನಾನು ಕೋಸಲ ರಾಜ್ಯದಲ್ಲೇ ಇರ್ತೀನಿ, ನಿನ್ನ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ನೀನೇನು ಹೇಳ್ತೀಯೋ ಅದನ್ನು ನಾನು ಕೇಳಿಕೊಂಡು ನೀನೇನೇನು ಆದೇಶಗಳನ್ನು ಕೊಡ್ತೀಯೋ ಆ ಆದೇಶಗಳನ್ನು ನಾನು ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀನಿ. ಹಂಗಾಗಿ ಅದಕ್ಕಾದರೂ ಒಪ್ಕೊಳ್ಳಪ್ಪ, ನೀನು ಚಿತ್ರಕೂಟದಲ್ಲಿ ಇದ್ದು ನೀನು ಇಲ್ಲಿಂದ ರಾಜ್ಯಭಾರವನ್ನು ಮಾಡು, ನಿನ್ನ ರೆಪ್ರೆಸೆಂಟೇಟಿವ್ ಆಗಿ ನೀನೇನು ಹೇಳ್ತೀಯೋ ಅದನ್ನು ನಾನು ಅಲ್ಲಿ ನಿನ್ನ ಆಜ್ಞೆಗಳನ್ನು ನಾನು ಪಾಲಿಸ್ತಾ ಇರ್ತೀನಿ, ಅದು ಆಗುವಂತೆ ಜರುಗುವಂತೆ ನೋಡ್ಕೊಳ್ತಾ ಇರ್ತೀನಿ ಅಂಥೇಳಿ ಇನ್ನೊಂದು ಹೊಸ ತರ್ಕವನ್ನು, ಹೊಸ ಇನ್ನೊಂದು ಐಡಿಯಾವನ್ನು ಭರತ ಕೊಡ್ತಾನೆ. ಆವಾಗ ಇಲ್ಲ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಆ ರೀತಿ ನಮ್ಮ ತಂದೆ ಹೇಳಿಲ್ಲ, ಕೋಸಲ ನಗರವನ್ನು ಬಿಟ್ಟು ನಮ್ಮ ರಾಜಧಾನಿ ಬಿಟ್ಟು ಹೋಗು ಅಂತ ಹೇಳಿಲ್ಲ, ಬದಲಾಗಿ 14 ವರ್ಷ ವನವಾಸ ಅಂತ ಹೇಳಿದ್ದಾರೆ. ವನವಾಸದಲ್ಲಿ ನಾನು ಅಂದರೆ ವನದಲ್ಲಿ ಇರಬೇಕು, ಸರಿ, ವನದಲ್ಲಿದ್ದು ರಾಜ್ಯಭಾರವನ್ನು ಮಾಡಿದ್ರೆ ಅದು ತಪ್ಪಾಗುತ್ತೆ, ಸತ್ಯಕ್ಕೆ ದೂರವಾದ ಮಾತಾಗುತ್ತೆ, ನನ್ನ ತಂದೆಯ ಮಾತನ್ನು ವಚನವನ್ನು ಪರಿಪಾಲಿಸಿದಂಗೆ ಆಗೋದಿಲ್ಲ, ಹಾಗಾಗಿ ಆಗೋದಿಲ್ಲ, ಇದು ಬೇಕಂದ್ರೆ ಈ ಚಿತ್ರಕೂಟ ಈ ವನ ಎಲ್ಲವೂ ಕೂಡ ನಮ್ಮ ರಾಜ್ಯಕ್ಕೆ ಸೇರಿರೋದ್ರಿಂದ ನಾನು ವನರಾಜ, ನೀನು ರಾಜ್ಯದ ರಾಜ ಇಲ್ಲ ನಗರದ ರಾಜ ಅಂತ ಅನ್ಕೊಳ್ಳೋಬೇಕಾದ್ರೆ ನಾನು ಇಲ್ಲೇ ಇರ್ತೀನಪ್ಪ, ನಾನು ಈ ವನವಾಸವನ್ನೇ ಮಾಡ್ತೇನೆ, ವನವಾಸದಲ್ಲೇ ಇರ್ತೇನೆ, ಮತ್ತು ನಾನು ವನವಾಸದಲ್ಲಿ ಇರಬೇಕು ಅಂತ ಹೇಳಿರುವ ತಾಯಿ ಕೈಕಿ, ನಾನು ಯಾವುದೇ ನಗರಕ್ಕೆ ಯಾವುದೇ ಪಟ್ಟಣಗಳಲ್ಲಿ ನಾನು ಪ್ರವೇಶವನ್ನು ಮಾಡುವ ಹಾಗಿಲ್ಲ, ಹಾಗಾಗಿ ನಾನು ಕಾಡಲ್ಲೇ ಇರ್ತೀನಿ, ನೀನು ನಾಡಲ್ಲೇ ಇರು, ನಗರದಲ್ಲೇ ಇರು, ನೀನು ಹಾಗೆ ನಿನಗೆ ಬೇಕಾದ ರೀತಿಯಲ್ಲಿ ಇದನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ರಾಮ ಅವನ ಭರತನ ತರ್ಕವನ್ನು ಮತ್ತಿನ್ನೊಂದು ಸರಿ ಮುರಿತಾನೆ. ಈಗ ಬರ್ತಾ ಇನ್ನೊಂದು ಸರಿ ಸ್ಟಾರ್ಟ್ ಇನ್ನೊಂದು ಹೇಳ್ತಾನೆ, ನಿನಗೆ ನಮ್ಮಮ್ಮ ಕೇಳಿದ್ದು ಏನಂತ, ರಾಮ ಪಟ್ಟ 14 ವರ್ಷ ವನವಾಸಕ್ಕೆ ಹೋಗ್ಬೇಕು ಅಂತ. ಈಗ ಸೀತಾದೇವಿ ಅತ್ತಿಗೆ ಸೀತಾದೇವಿ ಮತ್ತು ಲಕ್ಷ್ಮಣ ತಮ್ಮನ ಲಕ್ಷ್ಮಣನ ಬಂದಿದ್ದಾನಲ್ಲ, ಅದೇ ಥರ ನಾನು ಬಂದ್ಬಿಡ್ತೀನಿ, ಶತ್ರುಘ್ನಿಗೆ ಹೇಳ್ತೀನಿ, ಶತ್ರುಘ್ನ ನೋಡ್ಕೊಳ್ತಾ ಇರ್ತಾನೆ, ಸೊ ನಾನು ಬಂದ್ಬಿಡ್ತೀನಿ, ನಿನ್ನ ಜೊತೆ ಇದ್ಬಿಡ್ತೀನಪ್ಪ, ನಾನು ನಿನ್ನನ್ನು ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ ಅಂತ. ಹಂಗಾದ್ರೂ ಮಾಡಿದ್ರೆ ವಾಪಸ್ ಬರ್ತಾನೇನು ಅಂತ ಹೇಳಿ ಇನ್ನೊಂದು ಲಾಜಿಕ್ಕನ್ನು, ಇನ್ನೊಂದು ತರ್ಕವನ್ನು ಇವನು ಕೊಡ್ತಾ ಇದ್ದಾನೆ. ಯಾರು? ಭರತ. ಅವಾಗ ಹೇಳ್ತಾನೆ, ನನಗಿಷ್ಟ ಬಂತು, ನಿನಗಿಷ್ಟ ಬಂತು, ನನಗಿಷ್ಟ ಇರಲಿಲ್ಲ, ನಿನಗಿಷ್ಟ ಇರಲಿಲ್ಲ ಅಂತೇಳಿ ನಾವು ಮಾಡುವ ಹಾಗಿಲ್ಲ. ತಂದೆ ತಾಯಿಗಳು ತೀರೋ ಹೋಗಿನ ಮುಂಚೆ ಯಾವುದಾದ್ರೂ ಒಂದು ಆಜ್ಞೆಯನ್ನು ಮಾಡಿದ್ರು ಅಂದರೆ, ಯಾವುದಾದ್ರು ವಸ್ತುವನ್ನು ಖರೀದಿಸಿದ್ರು, ಇಲ್ಲ ಒಂದು ವಸ್ತುವನ್ನು ಏನಾದರೂ ನಾ ವ್ಯಾಪಾರವನ್ನು ಮಾಡಿದ್ರು, ಇಲ್ಲ ಅವರು ಅದನ್ನು ಮಾರಿದ್ರು, ಇಲ್ಲ ಅವರು ಸಾಲವನ್ನು ಮಾಡಿದ್ರು, ಇಲ್ಲ ಇನ್ನೇನೋ ಒಂದು ಲಾಭವನ್ನು ಮಾಡಿದ್ರು ಅಂದರೆ ಅದಕ್ಕೆ ಮಕ್ಕಳಾದಂಥವ್ರು ನಾವು, ನಮ್ಗೆ ಜವಾಬ್ದಾರಿ ಇರುತ್ತೆ. ಉದಾಹರಣೆಗೆ ತಂದೆ ಸಾಲ ಮಾಡಿ ಏನಾದ್ರು ತೀರೋಗಿದ್ರೆ ಆ ಸಾಲವನ್ನು ತೀರಿಸೋದು ಮಕ್ಕಳಾದಂಥವ್ರು ನಮ್ಮ ಜವಾಬ್ದಾರಿ ಇರುತ್ತಪ್ಪ. ಹಾಗಾಗಿ ಅವ್ರು ತೀರು ಹೋಗಿದ ಮೇಲೆ ನಮ್ಮಪ್ಪ ಮಾಡಿದ ಸಾಲ, ನಮ್ಮಪ್ಪ ಮಾಡಿದ ನಿಯಮಗಳು ನಮ್ಗೆ ಯಾಕೆ, ನಾವು ಅದನ್ನು ಪರಿಪಾಲಿಸಲ್ಲ ಅಂತ ಹೇಳುವ ಹಾಗಿಲ್ಲ. ಅವರು ಇಲ್ಲದೇ ಇರಲಿ ಅವರ ಮಾತನ್ನು ನಡೆಸುವಂಥದ್ದು ಮಕ್ಕಳಾದಂಥವ್ರು ನಮ್ಮ ಕರ್ತವ್ಯ. ಹಾಗಾಗಿ ನಾನು ವನದಲ್ಲೇ ಇರ್ತೀನಿ, ನೀನು ನಗರದಲ್ಲೇ ಇರಬೇಕು. ಹಾಗಾದರೆ ನಿನಗೆ ಮಾತ್ರ ಹೇಳಿದಲ್ವಾ, ಲಕ್ಷ್ಮಣ ಮತ್ತು ಸೀತೆ ಬಂದಾಗ ನಾನು ಯಾಕೆ ಬರಬಾರ್ದು ಅಂಥೇಳಿ ಮತ್ತೆ ಇನ್ನೊಂದು ಕ್ವಶ್ಚನನ್ನು ಭರತ ಹೇಳ್ತಾನೆ. ಆವಾಗ ಹೌದು, ನಾನೊಬ್ಬನೇ ಕಾಡಕ್ಕೆ ಬರಬೇಕಾಗಿದ್ದು, ನಾನೊಬ್ಬನೇ ಬರ್ತಾ ಇದ್ದಿದ್ದು ಕೂಡ, ಆದರೆ ಅವರಿಬ್ಬರೂ ನನ್ನ ಮಾತನ್ನು ಕೇಳಲಿಲ್ಲ, ಬರ್ತೀವಿ ಅಂತ ಹಠ ಹಿಡಿದ್ರು. ಕೊನೆಗೆ ದಶರಥ ಮಹಾರಾಜ ಇದ್ದಾಗಲಿ, ಸಶರೀರದಲ್ಲಿ ಇದ್ದಾಗಲೇ ಕೂಡ ಅವರಿಬ್ಬರು ಬರೋದನ್ನು ಅವನು ಅನುಮೋದನೆ ಮಾಡಿದ್ದಾನೆ. ಹಾಗಾಗಿ ಅವರಿಬ್ಬರಿಗೆ ಬರಲಿಕ್ಕೆ ಅಧಿಕಾರ ಇದೆ. ಆದರೆ ತಂದೆ ನಿನಗೆ ಅನುಮೋದನೆ ಮಾಡಿದರೆ ಆಗಿರ್ತಿತ್ತೋ ಏನೋ, ಆದರೆ ಈಗ ತಂದೆಯವರು ಸ್ವರ್ಗವಾಸಿಗಳಾಗಿರೋದ್ರಿಂದ ನಿನಗೆ ಅನುಮೋದನೆ ಪರ್ಮಿಷನ್ ಸಿಗದೇ ಇರೋದ್ರಿಂದ ನೀನು ನಮ್ಮ ಜೊತೆ ವನವಾಸಕ್ಕೆ ಬರಲಿಕ್ಕೆ ನಿನಗೆ ಯಾವ ರೀತಿ ಅಧಿಕಾರವೂ ಇಲ್ಲ. ತಂದೆಯ ಆಜ್ಞೆ ಏನು ಅಂದರೆ ನಿನಗೆ ಪಟ್ಟಾಭಿಷೇಕ ಆಗ
ಆಗಬೇಕು ಅಂತ ನೀನು ಪಟ್ಟಾಭಿಷೇಕವನ್ನು ಮಾಡಿಕೊಂಡು ರಾಜ್ಯಭಾರವನ್ನು ಮಾಡು ಅಂಥೇಳಿ ಅವನ ಎಲ್ಲ ಭರತನ ತರ್ಕಗಳನ್ನು ಒಂದೊಂದನ್ನೇ ಮುರಿದು ಹಾಕ್ತಾನೆ. ಸರಿ, ಹಾಗಾದರೆ ಮಕ್ಕಳಲ್ಲಿ ಯಾರಾದರೂ ಒಬ್ಬನ ಕಾಡಿಗೆ ಹೋಗಬೇಕು ಅಂತ ತಾನೇ ಹೇಳಿರೋದು. ನಾವು 4 ಜನ ದಶರಥ ಮಹಾರಾಜನ ಮಕ್ಕಳು, ನೀನು ವಾಪಸ್ ನಗರಕ್ಕೆ ಹೋಗು, ನಾನು ಕಾಡಲ್ಲಿ ಇರ್ತೀನಿ, ನಾನು ಕಾಡಲ್ಲಿ ಇರ್ತೀನಿ, ನೀನು ನಗರದಲ್ಲಿ ಇದ್ದು ಈ ಪಟ್ಟಾಭಿಷೇಕವನ್ನು ಮಾಡಿಸ್ಕೊಂಡು ರಾಜ್ಯಭಾರವನ್ನು ಮಾಡು ಅಂತೇಳಿ ಇನ್ನೊಂದು ರೀತಿ ಲಾಜಿಕನ್ನು ಬರ್ತಾ ತರ್ತಾನೆ. ತಂದಾಗ ಹೇಳ್ತಾನೆ, ಯಾರೋ ಒಬ್ಬರು ಕಾಡಿಗೆ ಹೋಗಬೇಕು ಅಂತ ನಿಮ್ಮ ತಾಯಿ ಕೈಕೇಯಿ ಕೇಳಲಿಲ್ಲ, ಇಲ್ಲ ಯಾರೊಬ್ರು ಹೋದ್ರೆ ಸಾಕು ಅಂತ ದಶರಥ ಮಹಾರಾಜನು ಹೇಳಿಲ್ಲ, ಅವಳು ಕೇಳಿದ್ದು ಸ್ಪಷ್ಟವಾಗಿದೆ, ದಶರಥ ಮಹಾರಾಜನ ಆಜ್ಞೆಯೂ ಸ್ಪಷ್ಟವಾಗಿದ್ದೇನು, ರಾಮ 14 ವರ್ಷ ವನವಾಸಕ್ಕೆ ಹೋಗಬೇಕು, ಯಾರೋ ಒಬ್ಬರು ಪಟ್ಟಾಭಿಷೇಕ್ತರಾದರೆ ಅಂತೆಲ್ಲ, ಭರತ ಪಟ್ಟಾಭಿಷೇಕ, ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಅದು ಸ್ಪಷ್ಟವಾಗಿದೆ. ಹಾಗಾಗಿ ನೀನು ಸತ್ಯವನ್ನು ತಿರುಚಬೇಡ, ಏನೇನೋ ಮಾತಾಡಬೇಡ, ಇದು ಸತ್ಯಕ್ಕೆ ದೂರವಾದ ಮಾತು. ನಾನು ವನವಾಸಕ್ಕೆ ಹೋಗುವುದು, ನೀನು ರಾಜ್ಯದ ಪಟ್ಟಾಭಿಷೇಕ ಆಗೋದು, ನಿನಗೆ ರಾಜ್ಯ ಪಟ್ಟಾಭಿಷೇಕ ಆಗೋದು ಎರಡೂ ಕೂಡ ಸರಿ, ಅದೆರಡೂ ಕೂಡ ತಂದೆ ಮತ್ತು ತಾಯಿ ಇಬ್ಬರೂ ಕೂಡ ಆಜ್ಞೆಯನ್ನು ಮಾಡಿದ್ದಾರೆ, ಅದೇ ರೀತಿ ನಾವು ಜೀವನವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಸರಿ, ಹಾಗಾದ್ರೆ ನೀನು ಏನು ನನ್ನ ಮಾತು ಕೇಳ್ತಿದ್ದೆ? ಈಗ ಬ್ಲ್ಯಾಕ್ ಮೇಲ್ ಮಾಡಕ್ ಪ್ರಾರಂಭ ಮಾಡ್ತಾನೆ ಬರ್ತಾ. ನೀನು ಬರಲಿಲ್ಲ ಅಂದ್ರೆ ನಾನು ಉಪವಾಸ ಮಾಡಿ ಸತ್ ಹೋಗ್ತೇನೆ, ಇಲ್ಲ ಪ್ರಾಯೋ ಅಗ್ನಿಯನ್ನು ಪ್ರವೇಶ ಮಾಡಿಬಿಡ್ತೀನಿ, ಪ್ರಾಯೋಪವೇಶವನ್ನು ಮಾಡ್ತೀನಿ ಅಂತೇಳಿ ಭರತ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ರಾಮನ ಮೇಲೆ. ಅವಾಗ ರಾಮ ಹೇಳ್ತಾನೆ, ನೀನು ಮೋಹದಿಂದ ಅಹಂಕಾರ ಮಮಕಾರಗಳಿಂದ ಸತ್ಯ ಸಂಕಲ್ಪವನ್ನು ಮುರಿಬೇಡ, ತಪಸ್ಸನ್ನು ಹಾಳು ಮಾಡಬೇಡ, ನನಗೆ ಅಪಕೀರ್ತಿ ಬರುವಂತೆ ಮಾಡಬೇಡಪ್ಪ, ಕೈ ಮುಗಿದು ಕೇಳ್ತೇನೆ. ಯಾಕೆ ನಾವೆಲ್ಲರೂ ಕೂಡ ರಘುಕುಲದ ವಂಶಸ್ಥರು, ನಾವೆಲ್ಲರೂ ಕೂಡ ಸತ್ಯವಾಕ್ಯ ಪರಿಪಾಲನೆ ಮಾಡಬೇಕಾದವರು. ಆ ಸತ್ಯ ಪರಿಪಾಲನೆಯ ತಪಸ್ಸನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ. ನಿನ್ನ ಮೋಹ ಮಮತೆಗಳಿಂದ ಅಹಂಕಾರ ಮಮಕಾರದ ತಪಸ್ಸನ್ನು ದಯವಿಟ್ಟು ಮುರಿಬೇಡ, ನಿನಗೆ ಬೇಡ್ಕೊಳ್ತೇನೆ. ಮತ್ತು ಆತ್ಮಹತ್ಯೆ ಮಹಾಪಾಪ, ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ನಮಗೆ ಅಧಿಕಾರ ಇಲ್ಲ, ನಮ್ಗೆ ಆ ಸ್ವಾತಂತ್ರ್ಯವನ್ನು ಕೂಡ ಪೂರ್ವಜರು ನಮಗೆ ಕೊಟ್ಟಿಲ್ಲ, ಹಾಗಾಗಿ ದಯವಿಟ್ಟು ನೀನು ಹೋಗಿ ನೀನು ರಾಜ್ಯಭಾರವನ್ನು ಮಾಡು, ನಾನು ಇಲ್ಲಿ ವನವಾಸದಲ್ಲೇ ಇರ್ತೀನಿ ಅಂತ ನೋಡಿದ್ರೆ ಪರಿಪರಿಯಾಗಿ ಭರತ ಬೇಡ್ಕೊಳ್ತಿದ್ದಾನೆ ರಾಮ. ಇಲ್ಲ ಅಂದರೆ ಪ್ರಾಯಶಃ ನಮ್ಮ ಜೀವನದಲ್ಲಿ ಇರುತ್ತೆ, ಘಟನೆಗಳೇನಾದರೂ ಆಗಿದ್ರೆ ಅವ್ರೇನಾದ್ರೂ ಕೇಳಿದರೆ ಒಂದಲ್ಲ ಒನ್ ಟೈಮಲ್ಲಿ ಪಾಪ ನನ್ನ ತಮ್ಮ ಇಷ್ಟೊಂದು ಕೇಳ್ತಿದ್ದಾನೆ, ಹೋಗ್ಬಿಡೋಣ ಬಿಡು ಅಂತೇಳಿ ನಾವು ಹೇಳ್ಬಿಟ್ಟಿರ್ತಿದ್ವಿ, ಹೋಗ್ಬಿಟ್ಟಿರ್ತಿದ್ವಿ. ಎಲ್ಲ ಸಮಯದಲ್ಲಿ ಇಷ್ಟೆಲ್ಲ ಪರಿಪರಿಯಾಗಿ ಭರತ ರಾಮನಿಗೆ ಬೇಡ್ಕೊಂಡ್ರು ಕೂಡ ಇಲ್ಲ 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 ಅಂತೇಳಿ ಧರ್ಮದ ಆಧಾರದ ಮೇಲೆ ಅವನು ಮಾತಾಡ್ತಿದ್ದಂದ್ರೆ ಅವನು ಎಂಥ ಧರ್ಮಜ್ಞನಾಗಿದ್ದ ರಾಮ ಅಂದರೆ, ಧರ್ಮದ ಆಧಾರದ ಮೇಲೆ ಅವನು ಜೀವನವನ್ನು ಮಾಡಿದ, ಸತ್ಯಕ್ಕೋಸ್ಕರ ಧರ್ಮಕ್ಕೋಸ್ಕರ ಅವನ ಇಡೀ ಜೀವನವನ್ನು ಸಮರ್ಪಿಸ್ಕೊಂಡ ಅಂತೇಳಿ ನಮ್ಗೆ ಅರ್ಥ ಆಗಬೇಕು. ರಾಮನ ಬಗ್ಗೆ ನಾವು ಟೀಕೆ ಟಿಪ್ಪಣಿಯನ್ನು ಮಾಡಬೇಕಾದ್ರೆ, ಕ್ರಿಟಿಸೈಸ್ ಮಾಡಬೇಕಾದ್ರೆ ನಾವು ಇದನ್ನು ಆಲೋಚನೆ ಮಾಡಬೇಕು. ಕೊನೆಗೆ ವಸಿಷ್ಠಗೂ ಕೂಡ ಇದೆಲ್ಲ ನೋಡಿದಾಗ ಅವರು ಕೂಡ ಭಾವನಾತ್ಮಕವಾಗಿ ತುಂಬ ಇದಾಗ್ಬಿಡ್ತಾರೆ. ಆವಾಗ ದಶರಥ ಮಹಾರಾಜನ ಕುಲಪುರೋಹಿತಗಳಾದಂಥ ವಸಿಷ್ಠ ಹೇಳ್ತಾರೆ, ನೋಡಪ್ಪ ನಾನು ನಿನ್ನ ಗುರು ಅಲ್ವಾ? ಹೌದು ಗುರುಗಳೇ. ಗುರು ಮಾತನ್ನು ಕೇಳಬೇಕಲ್ವಾ? ಕೇಳ್ತೀನಿ ಗುರುಗಳೇ. ಹೌದು ಗುರುಗಳೇ ಕೇಳಬೇಕು, ಹಂಗಾರೆ ನನ್ನ ಮಾತು ಕೇಳ್ತೀಯಾ? ಕೇಳ್ತೀನಿ. ಸರಿಯಪ್ಪ, ನೀವೇನು ಮಾತಾಡೋದು ಬಿಟ್ಬಿಡಿ, ನಾನು ಗುರುವಾಗಿ ನನಗೆ ಆಜ್ಞೆಯನ್ನು ಮಾಡ್ತಾ ಇದ್ದೇನೆ, ನೀನು ವಾಪಸ್ ಬಂದು ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಸ್ಕೊಂಡು ನೀನು ರಾಜ್ಯಭಾರವನ್ನು ಮಾಡು ಅಂತೇಳಿ ವಸಿಷ್ಠ ಹೇಳ್ತಾರೆ. ಇಡೀ ರಾಮಾಯಣದಲ್ಲಿ ನೋಡಿದ್ರೆ 2-3 ಕಡೆ ಮಾತ್ರ ವಸಿಷ್ಠರು ಅವರ ಭಾವನೆಗಳನ್ನು ಪ್ರದರ್ಶನ ಮಾಡ್ತಾರೆ, ಅವರ ಭಾವನದ ಸಮಸ್ಥಿತಿಯನ್ನು, ಸಮದರ್ಶಿತ್ವವನ್ನು ಸ್ವಲ್ಪ ವಿಚಲಿತರಾದಂತೆ ಕಾಣುತ್ತೆ. ಇದು ಒಂದು ಅಂದರೆ ರಾಮನನ್ನು ಇವನು ವಸಿಷ್ಠರು ಕೂಡ ಅಷ್ಟು ಪ್ರೀತಿಸ್ತಾ ಇದ್ರು, ಹಾಗಾಗಿ ಪಾಪ ಅವ್ರಿಗೂ ತಡಿಲಿಕ್ಕೆ ಆಗಲಿಲ್ಲ, ಅವ್ರು ಆಜ್ಞೆ ಮಾಡ್ತಾರೆ ಬಂದ್ಬಿಡು ಹಾಗಾದರೆ ನೀನು ಅಂತ. ಆವಾಗ ಎಲ್ಲರಿಗೂ ಆನಂದ ಆಗುತ್ತೆ, ಭರತನಿಗೆ, ಜನಕನಿಗೆ, ಸೀತೆಗೆ, ಲಕ್ಷ್ಮಣನಿಗೆ, ಅಲ್ಲಿವರೆಗೆ ಕೌಸಲ್ಯವಾಗೂ ನಂಬಿಕೆ ಇದ್ದಿದ್ದಂಥ ಕೌಸಲ್ಯ ನಂಬಿಕೆ ಬಂದ್ಬಿಡುತ್ತೆ. ಯಾಕೆ ಗುರುಗಳು ಇವತ್ತು ಆಜ್ಞೆ ಮಾಡಿಬಿಟ್ರು, ಬರೇ ಬಾ ಅಂತ ಸುಮ್ಮನೆ ಹೇಳಲಿಲ್ಲ, ಆಜ್ಞೆ ಮಾಡಿಬಿಟ್ರು, ಆಜ್ಞೆ ಮಾಡಿದ್ರೆ ಗ್ಯಾರಂಟಿನ ಬರ್ತಾರವರು, ರಾಮ ಬಂದೇ ಬರ್ತಂತ ಕೌಸಲ್ಯಾದೇವಿಗೂ ಕೂಡ ನಂಬಿಕೆ ಬಂದ್ಬಿಡುತ್ತೆ. ಎಲ್ಲರ ಮಕ್ಕಳಲ್ಲೂ ಕೂಡ ಒಂದು ಆನಂದ ಮಗುಳ್ನೊಗೆ ಕಾಣಿಸ್ತು ದಶರಥ. ಆವಾಗ ರಾಮ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಹೇಳ್ತಾನೆ, ಗುರುಗಳೇ, ನೀವು ಆಚಾರ್ಯರು, ನಮ್ಮ ಕುಲಗುರುಗಳು, ಕುಲಪುರೋಹಿತರು, ನೀವು ಹೇಳಿದಾಗ ನಾನು ಇಲ್ಲ ಅಂತ ಹೇಳಲಿಕ್ಕೆ ಆಗುತ್ತೆ, ಗ್ಯಾರಂಟಿ ನಾನು ಬರ್ತೀನಿ, ಆದರೆ ನನಗೊಂದು ಪ್ರಶ್ನೆ ಇದೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಯಾವಾಗ ಒಂದು ಪ್ರಶ್ನೆ ಇದೆ ಉತ್ತರ ಕೊಡಿ ಅಂತ ಹೇಳೋದು ನಾವು ಕೌಸಲ್ಯದೇವಿಗೆ ಅರ್ಥ ಆಯಿತು, ಮುಗಿತೀನ ಕತೆ, ಇವನು ಧರ್ಮದಲ್ಲಿ ನಮ್ಮನ್ನು ಸಿಕ್ಕಿಸ್ತಾನೆ, ಧರ್ಮ ಸೂಕ್ಷ್ಮದಲ್ಲಿ ನಮ್ಮನ್ನು ಸಿಕ್ಕಿಸ್ತಾನೆ ಅಂಥೇಳಿ ಅರ್ಥ ಆಗುತ್ತೆ ಅವ್ರಿಗೆಲ್ಲ. ಏನಪ್ಪ ನಿನ್ನ ಪ್ರಶ್ನೆ ಅಂತ ಹೇಳಿದಾಗ, ಗುರುಗಳೇ, ಗುರುಕುಲದಲ್ಲಿದ್ದಾಗ ನೀವೇ ನನಗೆ ಈ ಪಾಠವನ್ನು ಹೇಳಿಕೊಟ್ರಿ. ಏನು ಪಾಠವನ್ನು? ಮನೆಯಲ್ಲಿದ್ದಾಗ ತಂದೆ ತಾಯಿಗಳು ಗುರು, ತಂದೆ ತಾಯಿಗಳೇ ಮೊದಲು ದೇವರು, ಮೊದಲೇ ಗುರು, ಆಮೇಲೆ ಗುರು ಆಮೇಲೆ ಬರ್ತಾನೆ. ಹಾಗಾಗಿ ತಂದೆ ತಾಯಿ ಹೇಳಿದ ಮಾತಿಗೆ ಮತ್ತು ಗುರುವಿನ ಹೇಳಿದ ಮಾತಿಗೆ ಏನಾದರೂ ಅಭಾಸ ಬಂತು ಅಂದರೆ, ವಿರುದ್ಧಾರ್ಥವಾಗಿದ್ದರೆ, ಮೊದಲಿನ ತಂದೆ ತಾಯಿ ಮಾತನ್ನು ಕೇಳಬೇಕು, ಆಮೇಲೆ ಗುರುವಿನ ಮಾತನ್ನು ಕೇಳಬೇಕು. ಆದರೆ ಗುರುಕುಲದಲ್ಲಿದ್ದಾಗ ಗುರುವೇ ತಂದೆ, ಗುರುವೇ ತಾಯಿ, ಗುರುವೇ ಗುರು. ಹಾಗಾಗಿ ಅವ್ರ ಮಾತಿಗೂ ಮತ್ತು ತಂದೆ ತಾಯಿಗಳ ಮಾತಿಗೆ ಏನಾದರೂ ವಿರೋಧಾಭಾಸ ಬಂತು ಅಂದರೆ, ಗುರುವಿನ ಮಾತನ್ನು ಮೊದಲು ಕೇಳಬೇಕು, ತಂದೆ ತಾಯಿಯ ಮಾತನ್ನು ಮೊದಲು ಕೇಳಬೇಕು. ಇದು ನಿಯಮ ಧರ್ಮ ಸೂಕ್ಷ್ಮದ ಪ್ರಕಾರ, ಧರ್ಮದ ಮೂಲಕ ಅಂತ ನೀವು ಹೇಳಿದ್ರಿ ಅಂತ ಹೇಳೋದು. ಹೌದು, ನಾನು ಹೇಳಿದ್ದೆ. ಹಾಗಾಗಿ ನಾನು ಗುರುಕುಲವನ್ನು ಮುಗಿಸ್ಕೊಂಡು ನಾನು ಮನೆಗೆ ಬಂದಿದ್ದೇನೆ, ಮನೇಲಿ ನಡೆದಿರುವಂಥ ಘಟನೆ ಇದು. ಹಾಗಾಗಿ ಮೊದಲು ನನ್ನ ತಂದೆ ತಾಯಿಯ ದೇವರು ಮತ್ತು ಅವ್ರ ಗುರುಗಳು, ಆಮೇಲೆ ನಿಮ್ಮ ಮಾತು. ಈಗ ತಂದೆ ತಾಯಿ ನನಗೆ ವನವಾಸ ಅಂತ ಹೇಳಿರೋದ್ರಿಂದ ಅವರ ಮಾತು ನಾನು ಮೊದಲು ಕೇಳಬೇಕು, ನಿಮ್ಮ ಮಾತನ್ನಲ್ಲ. ಹಾಗಾಗಿ ನೀವು ಹೇಳ್ಕೊಟ್ಟಿರುವ ಧರ್ಮ ಸೂಕ್ಷ್ಮದ ಆಧಾರದ ಮೇಲೆ ನಾನು ನಾನು
ಕಾಡಲ್ಲೇ ಇರ್ತೀನಿ, ವನವಾಸವನ್ನು ಮಾಡ್ತೇನೆ, ರಾಜ್ಯಕ್ಕೆ ಬರುವಲ್ಲ, ರಾಜ್ಯದ ಅಧಿಕಾರವನ್ನು ಕೂಡ ವಹಿಸ್ಕೊಳ್ಳೋದಿಲ್ಲ, ದಯವಿಟ್ಟು ಕ್ಷಮಿಸಿ, ನೀವು ಅನ್ಯಥಾ ಭಾವಿಸೋದಿಲ್ಲ ಅಂತ ಅರ್ಥ ಮಾಡ್ಕೊಳ್ತೀನಿ, ತಿಳ್ಕೊಳ್ತೀನಿ ಅಂತ ಹೇಳಿದಾಗ ವಸಿಷ್ಠರು ಕೂಡ ತಾನು ಹೇಳ್ಕೊಟ್ಟಿರುವ ಪಾಠವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅವನು ಅಳವಡಿಸ್ಕೊಂಡಿದ್ದಾನೆ ಅಂತ ಅರ್ಥ ಆಗುತ್ತೆ ವಸಿಷ್ಠರಿಗೆ. ವಸಿಷ್ಠರು ಕೂಡ ಸುಮ್ಮನೆ ಆಗಿಬಿಡ್ತಾರೆ. ಇಂಥ ಒಬ್ಬ ಮರ್ಯಾದಾ ಪುರುಷೋತ್ತಮ ರಾಮೋ ವಿಗ್ರಹವಾನ್ ಧರ್ಮ, ರಾಮ ಧರ್ಮದ ವಿಗ್ರಹ, ಧರ್ಮದ ಮೂರ್ತ ಸ್ವರೂಪ ಅಂತ ಹೇಳಿ ರಾಕ್ಷಸರು ಕೂಡ ರಾಮನ ಬಗ್ಗೆ ಹೇಳಿರುವಂತಹ ರಾಮನನ್ನು ಇವತ್ತು ನಾವು ತಪ್ಪಾಗಿ ಹೇಳ್ತಾ ಇರ್ತೀವಿ. ಹಾಗಾಗಿ ದಯವಿಟ್ಟು ಇದನ್ನು ನಾವು ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು. ಎಂಥ ರಾಮ, ಎಂಥ ಭರತ, ಎಂಥ ಲಕ್ಷ್ಮಣ, ಎಂಥ ಶತ್ರುಘ್ನ, ಇವರೊಬ್ಬೊಬ್ಬರು ಕೂಡ ಎಂಥ ವ್ಯಕ್ತಿತ್ವ. ಇನ್ನು ರಾಮ ತುಂಬ ಗರ್ಭಿಣಿಯಾದಂತಹ ಸೀತೆಯನ್ನು, ತನ್ನ ಹೆಂಡತಿಯಾದ ಪತಿವ್ರತ ಶಿರೋಮಣಿ ಸೀತೆಯನ್ನು ಯಾರೋ ಒಬ್ಬ ಅಗಸ ಹೇಳ್ದ ಅಂತೇಳಿ ಕಳಿಸ್ಲಿಲ್ಲ. ಬದಲಾಗಿ ಆ ಊರಿನಲ್ಲಿ 50-60 ಭಾಗದಷ್ಟು ಜನರು ಆ ರೀತಿ ಅಭಿಪ್ರಾಯಗಳನ್ನು ಇಟ್ಕೊಂಡಿದ್ದರಿಂದ ಅವನು ವಾಲ್ಮೀಕಿ ಮುನಿಗಳ ಆಶ್ರಮದ ಹತ್ರ ಬಿಟ್ಟು ಬಂತ ಲಕ್ಷ್ಮಣನಿಗೆ ಹೇಳಿ, ಅದಕ್ಕೊಂದು ಪಕ್ಕ ವ್ಯವಸ್ಥೆಯನ್ನು ಮಾಡಿದ್ದ ಬಿಟ್ಟರೆ ಸುಮ್ಮನೆ ಸುಮ್ಮನೆ ತನ್ನ ಹೆಂಡತಿಯ ಬಗ್ಗೆ ಅವನಿಗೆ ಯಾವುದೇ ರೀತಿಯಾದಂತಹ ಸಂಶಯವಿರಲಿಲ್ಲ. ಮತ್ತು ಯಾರೋ ಒಬ್ಬ ಅಗಸ ಬಟ್ಟೆ ಹೋಗಿ ಅವನು ಯಾರೋ ಒಬ್ಬ ಹೇಳ್ದ ಅಂತೇಳಿ ಅವಳು ಬಿಡಲಿಲ್ಲ, ಸುಮ್ಮನೆ ಎಲ್ಲೋ ಹೋಗಿ ಕೇರ ಫುಟ್ಪಾತ್ ಥರ ಎಲ್ಲೋ ಹೋಗಿ ಬಿಟ್ಟು ಬರಲಿಲ್ಲ. ಅದು ಬೇರೆ ಬೇರೆ ರಾಮಾಯಣಗಳಲ್ಲಿ ಇದ್ಬಿಟ್ರೆ ಒರಿಜಿನಲ್ ವಾಲ್ಮೀಕಿ ರಾಮಾಯಣದಲ್ಲಿ ನೋಡಿದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮತ್ತು ಪತಿವ್ರತ ಶಿರೋಮಣಿಯಾದಂಥ ಸೀತಾದೇವಿನ ಅವನು ಕಳಿಸ್ಬಿಟ್ಟು ಅವನು ಆರಾಮಾಗಿರಲಿಲ್ಲ, ಇನ್ನೊಂದು ಮದುವೆ ಆಗಲಿಲ್ಲ, ಅವನು ಆರಾಮಾಗಿ ಊಟ ಇದನ್ನು ತಿನ್ಕೊಳ್ಳದೆ ಬದಲಾಗಿ ಅವನು ಅತ್ಯಂತ ಸರಳವಾದ ಜೀವನವನ್ನು ಮಾಡ್ತಾ ಹೊರಗಡೆ ಬಂದಾಗ ಪೋಷಾಕಗಳನ್ನು, ಒಬ್ಬ ರಾಜ ಏನು ಹಾಕ್ಕೋಬೇಕು ಆ ಪೋಷಾಕನ ಹಾಕ್ಕೊಳ್ತಿದ್ದ. ಆದರೆ ಒಳಗಡೆ ಅಂತಃಪುರಕ್ಕೆ ಬಂದ ತಕ್ಷಣ ನೆಲದ ಮೇಲೆ ಒಂದು ಕಾರ್ಪೆಟ್ ರೀತಿಯಲ್ಲೋ ಇಲ್ಲ ಒಂದು ಸಣ್ಣ ಬಟ್ಟೆಯನ್ನು ಹಾಸ್ಕೊಂಡು ಆ ಬಟ್ಟೆ ಮೇಲೆ ಮಲ್ಕೊಂಡು ಒಬ್ಬ ತಪಸ್ವಿನಿ ಇಲ್ಲೊಬ್ಬ ವನವಾಸದಲ್ಲಿ ಹೇಗೆ ಯಾರಾದರೂ ಒಬ್ಬ ವನದಲ್ಲಿದ್ದರೆ ಒಬ್ಬ ವ್ಯಕ್ತಿ ಯಾವ ರೀತಿ ಜೀವನವನ್ನು ಮಾಡ್ತಾನೋ ಅದೇ ರೀತಿ ಜೀವನವನ್ನು ರಾಮನೂ ಕೂಡ ಮಾಡ್ತಿದ್ದ. ಯಾಕೆ ತನ್ನ ಹೆಂಡತಿಯಾದ ಸೀತಾದೇವಿ ಇಲ್ಲದಂಥ ಭಾಗ್ಯ ನನಗೂ, ಆ ಭೋಗ ಭಾಗ್ಯಗಳು ನನಗೂ ಬೇಡ ಅಂತೇಳಿ ಬಿಟ್ಟಿದ್ದ. ಈ ರೀತಿ ಅಂತ ರಾಮನ ವ್ಯಕ್ತಿತ್ವವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ಸರಿಯಾಗಿ ತಿಳ್ಕೊಳ್ಬೇಕು, ಆವಾಗ ಮಾತ್ರ ನಮಗೆ ಇದು ಅರ್ಥ ಆಗುತ್ತೆ. ಹಾಗಾಗಿ ಎಲ್ಲ ಆಸ್ತಿಕ ಬಂಧುಗಳೇ, ರಾಮಾಯಣ ಮಹಾಭಾರತ ಸರಿಯಾಗಿ ಓದೋಣ, ಸರಿಯಾಗಿ ತಿಳ್ಕೊಳ್ಳೋಣ, ಅದರಿಂದ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು ನಾವು ಭಾರತೀಯರು, ನಾವು ಹಿಂದೂ ಧರ್ಮಗಳ ಆರ್ಯ ಸನಾತನ ಆರ್ಯ ಸಂಸ್ಕೃತಿಗೆ ಸನಾತನ ಸಂಸ್ಕೃತಿಗೆ ಸೇರೋದಕ್ಕೆ ನಮಗೆ ನಾವು ಹೆಮ್ಮೆ ಪಡ್ಕೊಳ್ಳೋಣ. ಮತ್ತು ಅವರು ಹೇಳಿರುವಂತಹ ಗುಣಗಳನ್ನು, ಅವ್ರು ತೋರಿಸಿರುವಂಥ ವ್ಯಕ್ತಿತ್ವವನ್ನು, ಆದರ್ಶ ವ್ಯಕ್ತಿತ್ವವನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಯಥಾಶಕ್ತಿ ಯಥಾಮತಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಆವಾಗ ನಾವು ಮುಂದೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನಾವು ಸರಿಯಾಗಿ ಓದಿ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡಾಗ ನಾವು ಭಾರತೀಯರು ಆರ್ಯ ಸಂಸ್ಕೃತಿಗೆ ಸೇರಿದಂತಹ ಅದ್ಭುತವಾದ ದಿವ್ಯ ಸಂಸ್ಕೃತಿಗೆ ಸೇರಿರುವಂಥ ನಮಗೆ ಸಂತೋಷ, ನೆಮ್ಮದಿ, ಹೆಮ್ಮೆ ಎಲ್ಲವೂ ಕೂಡ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಏನು ಓಪನ್ ಮೈಂಡೆಡ್ನೆಸ್ ಅಂತ ಹೇಳ್ತೀವಿ ಅರ್ಥ, ತೆರೆದ ಮನಸ್ಸಿನಿಂದ ರಾಮಾಯಣ ಮಹಾಭಾರತ ಸರಿಯಾಗಿ ನಾವು ಓದಿ ಅರ್ಥ ಮಾಡ್ಕೊಳ್ಬೇಕು ಅಂತ ಈ ಮೂಲಕ ಹೇಳ್ತಾ ನನ್ನ ಮಾತಿಗೆ ವಿರಮಿಸ್ತೇನೆ. ಜೈ ಶ್ರೀರಾಮ್.